ओम शांति, ओम शांति, ओम शांति, ओम। बाबा।
ಜಯಂತಿ ಮರುಳಿಯ ದಿನಾಂಕ 6/12/2021 ಶುಭ ಅವರು ತಿಳಿಸ್ತಿದ್ದಾರೆ ಮೀಠೆ ಬಚ್ಚೆ ದಾನ ಮೇ ದಿ ಹುಯಿ ಚೀಸ್ ಕಭಿ ಬಿ ವಾಪಿಸ್ ನಹೀ ಲೇನಾ ವಾಪಿಸ್ ಲೇಂಗೆ ತೋ ಆಶೀರ್ವಾದಕ್ಕೆ ಬದಲೆ ಶ್ರಾಪ ಮಿಲ್ ಜಾಯೇಗಾ ಬಾಬರವರು ತಿಳಿಸ್ತಿದ್ದಾರೆ ಮಧುರ ಮಕ್ಕಳೇ ದಾನದಲ್ಲಿ ಕೊಟ್ಟಿರುವಂತಹ ವಸ್ತುವನ್ನು ಎಂದಿಗೂ ವಾಪಸ್ ತೆಗೆದುಕೊಳ್ಳಬಾರದು ಒಂದು ವೇಳೆ ವಾಪಸ್ ತೆಗೆದುಕೊಂಡ್ರೆ ನಾವು ಆಶೀರ್ವಾದ ಪ್ರಾಪ್ತಿಯಾಗುವ ಬದಲು ಅದರಿಂದ ನಮಗೆ ಶಾಪವೇ ಸಿಗುತ್ತದೆ ದಾನ ಮಾಡೋದರಿಂದ ಪುಣ್ಯ ಬರ್ತದೆ ಆಶೀರ್ವಾದ ಸಿಗ್ತದೆ ಹೇಳ್ತಾರಲ್ವ ನಾವು ಮಾಡುವಂಥ ದಾನ ಗುಪ್ತವಾಗಿರಬೇಕು ಬಲಗೈಯಿಂದ ಕೊಟ್ಟರೆ ಎಡಗೈಗೆ ಗೊತ್ತಾಗಬಾರ್ದು ಆದರೆ ದಾನ ಮಾಡಿದ ಮೇಲೆ ಅದು ವಸ್ತು ನಮ್ಮದಲ್ಲ ದಾನ ಮಾಡಿದ ಮೇಲೇನೂ ಮತ್ತು ಆ ವಸ್ತುವನ್ನು ವಾಪಸ್ ತೆಗೆದುಕೊಂಡ್ರೆ ನಾವು ಶಾಪಗ್ರಸ್ತರಾಗಬೇಕಾಗ್ತದೆ ಅದಕ್ಕೆ ಬಾಬಾ ಹೇಳ್ತಾರೆ ಒಂದು ವಸ್ತುವನ್ನು ದಾನ ಮಾಡಿದ್ದೀವಿ ಅಂದ ಮೇಲೆ ಎಂದೆಂದಿಗೂ ಅದನ್ನು ವಾಪಸ್ ತೆಗೆದುಕೊಳ್ಳಬಾರದು ಪ್ರಶ್ನೆ ಕೌನ್ಸಾ ನಿಶ್ಚಯ ಪಕ್ಕಾ ಹೋ ಜಾಯ್ ತೋ ಕಿಸಿ ಬಿ ವಿರೋಧ ಕಾ ಸಾಮ್ನಾ ಕರ್ ಸಕ್ತೆ ಹೇ ಯಾವ ನಿಶ್ಚಯ ಪಕ್ಕ ಆದಾಗ ಯಾವುದೇ ವಿರೋಧಗಳು ಬಂದರೂ ನಾವು ಎದುರಿಸಲು ಸಾಧ್ಯವಾಗುತ್ತದೆ ಯಾವುದೇ ಅಪೋಜಿಷನ್ ಬಂದರೂ ಅದನ್ನು ನಾವು ಎದುರಿಸಬೇಕಾದ್ರೆ ನಮ್ಮಲ್ಲಿ ಯಾವ ನಿಶ್ಚಯ ಪಕ್ಕ ಇರಬೇಕು ಬಾಬರವ್ರು ತಿಳಿಸ್ತಾರೆ ಅಗರ್ ನಿಶ್ಚಯ ಹೋ ಜಾಯ್ ಕಿ ಹಮ್ಕೋ ಭಗವಾನ್ ಮಿಲಾ ಹೇ ಉಸೇ ಯಾದ ಕರ್ ಹಮೆ ವಿಕರ್ಮ ವಿನಾಶ ಕರ್ನೆ ಹೇ ಪಕ್ಕ ನಿಶ್ಚಯ ಆಗಬೇಕು ಅಂತಾರೆ ಬಾಬಾ ನಮಗೆ ಸ್ವಯಂ ಭಗವಂತ ಸಿಕ್ಕಿದ್ದಾರೆ ಆ ಭಗವಂತ ತಂದೆಯನ್ನು ನೆನಪು ಮಾಡಿ ನಾವು ನಮ್ಮ ಜನ್ಮ ಜನ್ಮಾಂತರದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಬೇಕು ಆ ಭಗವಂತನಿಂದ ವಿಶ್ವದ ಬಾದಶಾಹಿಯನ್ನು ಪಡೆದುಕೊಳ್ಬೇಕು ಇದು ಪಕ್ಕ ನಿಶ್ಚಯ ಆಯಿತು ಅಂದರೆ ಎಲ್ಲ ಅಪೋಜಿಷನ್ ಎಲ್ಲ ವಿರೋಧಗಳು ಸಮಾಪ್ತಿಯಾಗಿ ಬಿಡುತ್ತದೆ ಎಲ್ಲ ವಿರೋಧಗಳನ್ನು ಎದುರಿಸುವಂತಹ ಶಕ್ತಿ ಬರ್ತದೆ ಬಾಬರವರು ತಿಳಿಸ್ತಿದ್ದಾರೆ ಇಲ್ಲಿ ನಿಶ್ಚಯದ ಕೊರತೆ ಇದ್ದರೆ ಆವಾಗ ಗೊಂದಲಕ್ಕೆ ಒಳಗಾಗಿಬಿಡ್ತಾರೆ ಯಾರು ಗೊಂದಲಕ್ಕೆ ಒಳಗಾಗ್ತಾರೋ ವಹ ಫಿರ್ ಜ್ಞಾನಕ್ಕೋ ಛೋಡ್ ಭಕ್ತಿ ಮೇ ಲಗ ಜಾತೆ ಅವರು ಜ್ಞಾನವನ್ನು ಬಿಟ್ಟು ಭಕ್ತಿಯಲ್ಲಿ ತೊಡಗಿಬಿಡ್ತಾರೆ ಇವತ್ತಿನ ಗೀತೆ ಇದೆ ತುಮೇ ಪಾಕೆ ಹಮನೆ ಜಹಾನ ಪಾಲಿಯಾಹೆ ತಮ್ಮನ್ನು ಪಡೆದುಕೊಂಡು ನಾವು ಎಲ್ಲವನ್ನೂ ಪಡೆದುಕೊಂಡಿದ್ದೇವೆ ಓಂ ಶಾಂತಿ ಈ ಗೀತ ಕೋನ್ ಸುಂತೆ ಹೇ ಯಾರು ಕೇಳ್ತಿದ್ದಾರೆ ಈ ಗೀತೆಯನ್ನು ಬಚ್ಚೆ ಸುಂತೆ ಹೇನ ವಹಿ ಅರ್ಥಕ್ಕೋ ಬಿ ಸಮಷ್ಟೆ ಹೇ ಮಕ್ಕಳೇ ಈ ಗೀತೆಯನ್ನು ಕೇಳ್ತಾರೆ ಮಕ್ಕಳೇ ಈ ಗೀತೆಯ ಅರ್ಥವನ್ನು ತಿಳ್ಕೊಳ್ತಾರೆ ಪ್ರಜಾ ಬಿ ಜೋ ಸುಂತಿ ಹೇ ವಹ ಬಿ ವಿಶ್ವಕ ಮಾಲಿಕ್ ಬಂತಿ ಹೇ ಬಾಬಾ ಹೇಳ್ತಾರೆ ಪ್ರಜೆಗಳು ಸಹ ಯಾರು ಇದನ್ನು ಕೇಳ್ತಾರೋ ಅವರು ವಿಶ್ವದ ಮಾಲೀಕರಾಗ್ತಾರೆ ಅದಕ್ಕೆ ಬಾಬರವ್ರು ತಿಳಿಸ್ತಾರೆ ಜೈಸೆ ಭಾರತವಾಸಿ ಸಬ್ ಕಹತೆ ಹೇನ ಹಮಾರ ಭಾರತ ಭಾರತದಲ್ಲಿರುವಂತಹ ಎಲ್ಲರೂ ಹೇಳ್ತಾರೆ ನಮ್ಮ ಭಾರತ ನಮ್ಮ ಭಾರತ ವೈಸೆ ವಹಾಬಿ ಯಥಾ ರಾಜಾ ರಾಣಿ ತಥಾ ಪ್ರಜಾ ಸಬ್ ಸಮಷ್ಟೆ ಹೇ ಹಮ ವಿಶ್ವಕ್ಕೆ ಮಾಲಿಕ ಹೇ ಬಾಬಾ ಅಂತಾರೆ ಅಲ್ಲಿಯೂ ಸಹ ಸ್ವರ್ಗದಲ್ಲಿ ಹೇಗೆ ರಾಜ ರಾಣಿ ತಮ್ಮನ್ನು ವಿಶ್ವದ ಮಾಲೀಕರು ಅಂತ ತಿಳ್ಕೊಳ್ತಾರೋ ರಾಜ ರಾಣಿಯರ ಜೊತೆಗೆ ಪ್ರಜೆಗಳು ಎಲ್ಲರೂ ಸಹ ನಾವು ವಿಶ್ವದ ಮಾಲೀಕರು ಅಂತ ಹೇಳಿ ತಿಳಿದುಕೊಳ್ತಾರೆ ಜೈಸೆ ಯುರೋಪ್ ವಾಸಿ ಆಯೇ ತು ವಹಬಿ ಕಹತೇತೆ ಹಮ್ ಹಿಂದೂಸ್ತಾನ್ಗೆ ಮಾಲೀಕ ಯಾವಾಗ ಯುರೋಪ್ ವಾಸಿಗಳು ಬಂದರು ಅವರು ಸಹ ಹೇಳ್ತಿದ್ರು ನಾವು ಇಡೀ ಹಿಂದೂಸ್ತಾನಕ್ಕೆ ಮಾಲೀಕರು ಅಂತ
ಆ ಸಮಯದಲ್ಲಿ ಹಿಂದೂಸ್ತಾನಿಗಳು ನಾವು ಹಿಂದೂಸ್ತಾನದ ಮಾಲೀಕರು ಅಂತ ಹೇಳ್ತಿರಲಿಲ್ಲ. ಯಾಕೆ ಅಂದರೆ ಅವರು ಆವಾಗ ಮಾಲೀಕರಲ್ಲ, ಏನಾಗಿದ್ರು ಯುರೋಪ್ ವಾಸಿಗಳಿಗೆ ಗುಲಾಮರಾಗಿದ್ರು. ಎಲ್ಲ ರಾಜ್ಯ ಯುರೋಪ್ ವಾಸಿಗಳ ಕೈಯಲ್ಲಿತ್ತು. ಬಾಬರವರು ತಿಳಿಸ್ತಿದ್ದಾರೆ, ಫಿರ್ ಹಮಾರ ರಾಜ್ಯ ರಾವಣ್ಣೇ ಚೀನಾ ಹೇ, ನಮ್ಮ ರಾಜ್ಯವನ್ನೆಲ್ಲ ಯಾರು ಕಸಿದ್ಕೊಂಡ್ಬಿಟ್ರು, ರಾವಣ. ಈಗ ಹಮಕೋ ಅಪ್ಪನ ರಾಜ್ಯ ಚಾಯೇನ, ನಮಗೆ ನಮ್ಮ ರಾಜ್ಯ ಬೇಕಲ್ವಾ, ನಾವೆಲ್ಲ ಪರ ರಾಜ್ಯದಲ್ಲಿದ್ದೀವಿ. ಗಾಯನ ಇದೆಯಲ್ವ, ದೂರ ದೇಶಕ್ಕೆ ರಹನೆ ವಾಲೆ ಆಯಿ ದೇಶ ಪರಾಯಿ. ಬಾಬರವರು ತಿಳಿಸ್ತಿದ್ದಾರೆ, ಅಬ ತುಮ್ ಅಪ್ನ ರಾಜ್ಯ ಲೇ ರಹೇ ಹೋ, ತಾವು ಮಕ್ಕಳು ಈಗ ತಮ್ಮ ರಾಜ್ಯವನ್ನು ಪಡೆದುಕೊಳ್ತಿದ್ದೀರಿ. ತುಮ್ ಕೊಯ್ಕೆಲಿಯೇ ಲಡತೆ ನಹೇ ಹೋ, ಅಪನೆಯಲ್ಲಿಯೇ ಹಿ ತುಮ್ ಸಬ್ ಕುಚ್ ಕರ್ತೇ ಹೋ, ನೀವು ಬೇರೆ ಯಾರಿಗಾಗಿನೂ ಹೋರಾಟ ಮಾಡ್ತಾ ಇಲ್ಲ, ಯುದ್ಧ ಮಾಡ್ತಾ ಇಲ್ಲ. ನೀವೇನಿಲ್ಲಿ ಪುರುಷಾರ್ಥ ಮಾಡಿದ್ರು ನಿಮಗೋಸ್ಕರ ನೀವೇ ಮಾಡ್ತಿದ್ದೀರಿ ಅಂತಾರೆ ಬಾಬಾ. ಅಲ್ಲಿ ಲೌಕಿಕ ಜಗತ್ತಿನಲ್ಲಿ ಬಾಬಾ ಅಂತಾರೆ, ಸೇನಾ ಲಡತಿ ಹೇ ಅಪನೆ ಪ್ರೆಸಿಡೆಂಟ್ ವಾ ಪ್ರೈಮ್ ಮಿನಿಸ್ಟರ್ ಕೇಳಿ. ಅಲ್ಲಿ ಮಿಲಿಟ್ರಿಯಲ್ಲಿರುವಂಥ ಸೈನಿಕರೆಲ್ಲ ಯುದ್ಧ ಮಾಡ್ತಾರೆ, ಯಾರಿಗೋಸ್ಕರ, ತಮ್ಮ ಪ್ರಧಾನಮಂತ್ರಿಗಳು ತಮ್ಮ ರಾಷ್ಟ್ರಪತಿಗಳಿಗೂ, ಅವರಿಗೋಸ್ಕರ ಇವರು ಯುದ್ಧ ಮಾಡ್ತಾರೆ. ಆದರೆ ಬಾಬಾ ಅಂತಾರೆ, ದೊಡ್ಡ ವ್ಯಕ್ತಿಗಳಾಗೋರು ಅವರೇ ಅಲ್ವಾ, ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಎಷ್ಟು ಒಳ್ಳೆ ನಶೆ ಇರ್ತದೆ. ಅವರು ಹೇಳ್ತಾರೆ ಭಾರತ ಹಮಾರ ಹೇ, ಭಾರತ ನಮ್ಮ ದೇಶ ಅಂತ. ಪರಂತು ಭಾರತವಾಸಿಯೊಂಕು ಯೋ ಪತಾ ನಹಿ ಹೇ, ಯೋ ಕೊಯ್ ಹಮಾರ ರಾಜ್ಯ ನೈ ಹೇ. ಬಾಬರವರು ಹೇಳ್ತಿದ್ದಾರೆ ಭಾರತವಾಸಿಗಳಿಗೇನೆ ಗೊತ್ತಿಲ್ಲ, ಇದೇನು ನಮ್ಮ ರಾಜ್ಯ ಅಲ್ಲ, ಮತ್ತು ಯಾರ ರಾಜ್ಯ ಇದು, ಇದು ರಾವಣ ರಾಜ್ಯ, ರಾವಣ ರಾಜ್ಯದಲ್ಲಿ ನಾವೀಗ ಇರ್ತಾ ಇದ್ದೀವಿ. ರಾಮರಾಜ್ಯಮೇ ಐಸೆನೈ ಕಹೆಂಗೇಕೀಯ ಪರಾಯ ಹೇ, ನಾವು ರಾಮರಾಜ್ಯದಲ್ಲಿ ಇದು ಪರರಾಜ್ಯ ಅಂತ ಹೇಳೋದಿಲ್ಲ. ಬಾಬಾ ಅಂತಾರೆ ಈಗ ಇಡೀ ಭಾರತದಲ್ಲಿ ರಾವಣ ರಾಜ್ಯ ಇದೆ, ರಾವಣನ ಸಂಪೂರ್ಣ ರಾಜ್ಯ ಇದೆ. ರಾಮರಾಜ್ಯ ಇತ್ತು, ದೇವತೆಗಳ ರಾಜ್ಯ ಇತ್ತು, ಆದರೆ ಈಗ ಇಲ್ಲ. ತಮ್ ಜಾನ್ತೆ ಹೋ 5000 ವರ್ಷಕ್ಕೆ ಬಾದ್ ಹಮ್ ರಾಜ್ಯ ಲೇ ರಹೇ ಹೇ, 5000 ವರ್ಷದ ನಂತರ ಪುನಃ ನಾವು ನಮ್ಮ ರಾಜ್ಯವನ್ನು ವಾಪಸ್ ಪಡೆದುಕೊಳ್ತಿದ್ದೇವೆ. ಯಾರಿಂದ ನಾವೀಗ ವಿಶ್ವದ ರಾಜ್ಯ ಭಾಗ್ಯ ಪಡ್ಕೊಳ್ಬೇಕು? ಯಾರು ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡ್ತಾರೆ? ಪರಮಾತ್ಮ ಬಾಪಸೇ, ಪರಮಾತ್ಮ ಶಿವ ತಂದೇನೆ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪುನಃ ಕೊಡ್ತಿದ್ದಾರೆ. ರಾಮ ಅನ್ನುವಂಥ ಅಕ್ಷರವನ್ನು ಹೇಳಿದರೆ ಬಾಬಾ ಹೇಳ್ತಾರೆ ಜನರು ಬಹಳ ಗೊಂದಲಕ್ಕೆ ಒಳಗಾಗ್ತಾರೆ. ಇಸ್ಲಿಯೇ ಬೇಹದ್ ಕಾ ಬಾಪ್ ಕೆಹನ ಠೀಕ್ ಹೇ, ಶಿವಬಾಬರವರಿಗೆ ಬೇಹದ್ದಿನ ತಂದೆ ಅಂತ ಹೇಳುವುದು ಸರಿ ಅಂತಾರೆ ಬಾಬಾ. ಬಾಪ್ ಅಕ್ಷರ ಬಹುತ್ ಮೀಠಾ ಹೇ, ಬಾಬಾ ತಂದೆ ಅನ್ನುವಂಥ ಅಕ್ಷರ ಎಷ್ಟು ಮಧುರ. ಬಾಬರವರೇ ನಮಗೆ ಆಸ್ತಿಯ ನೆನಪು ಮಾಡಿಸ್ತಾರೆ. ಏಕ್ ಬಾಪ್ಕೆ ಸಿವಾಯ್ ಔರ್ ಸಬ್ ಕುಚ್ ಭೂಲ್ ಜಾನಾ ಹೇ, ಒಬ್ಬ ಶಿವ ತಂದೆ ಹೊರತಾಗಿ ಎಲ್ಲವನ್ನೂ ಮರೆತು ಬಿಡಬೇಕಂತಾರೆ ಬಾಬಾ. ಒಬ್ಬ ಶಿವ ತಂದೆಯ ನೆನಪೇ ಇರಬೇಕು. ಹಮ ಆತ್ಮೇ ಬಾಪಸೆ ವರ್ಷಾ ಲೇ ರಹಿ ಹೇ, ನಾವೆಲ್ಲ ಆತ್ಮಗಳು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶಿವ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಿದ್ದೀವಿ. ಬಾಪ್ ಆಕರ್ ತುಮಕು ಆತ್ಮಾಭಿಮಾನಿ ಬನಾತೆ ಹೇ, ಶಿವಬಾಬರವರೇ ಬಂದು ನಮ್ಮನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡ್ತಿದ್ದಾರೆ. ಅರ್ಧ ಕಲ್ಪ ದೇಹಾಭಿಮಾನದಲ್ಲಿದ್ದೆವು, ರಾವಣ ನಮ್ಮನ್ನು ದೇಹಾಭಿಮಾನಿಗಳನ್ನಾಗಿ ಮಾಡಿದ್ದು, ಎಷ್ಟು ದುಃಖ ಅನುಭವಿಸಿದೆವು. ಈಗ ಬಾಬಾ ಬಂದು ನಾವು ಮಕ್ಕಳನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡ್ತಿದ್ದಾರೆ. ಹಮ ಆತ್ಮ ಹೇ, ಆತ್ಮ ಕಿತ್ನಿ ಛೋಟಿ ಮಹೀನ್ ಹೇ, ಆತ್ಮ ಎಷ್ಟು ಸೂಕ್ಷ್ಮ, ಅತಿ ಸೂಕ್ಷ್ಮ ಬಿಂದು. ಆದರೆ ಇಂಥ ಅತಿ ಸೂಕ್ಷ್ಮ ಆತ್ಮನಲ್ಲಿ 84 ಜನ್ಮದ ಪಾತ್ರ ತುಂಬಿದೆ. ಯಾರು ಮಂದ ಬುದ್ಧಿಯವರು ಇರ್ತಾರೋ ಅಂಥ ಮಂದ ಬುದ್ಧಿ ಮನುಷ್ಯರು ಇವೆಲ್ಲ ಮಾತುಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅವರೇ ತಿಳ್ಕೊಳ್ಳೋದಿಲ್ಲ ಅಂದರೆ ಇನ್ನೊಬ್ಬರಿಗೆ ತಿಳಿಸಿಕೊಡ್ಲಿಕ್ಕೂ ಸಾಧ್ಯವಿಲ್ಲ.
बाबा से वर्षा ले रहे हैं, कितना सहज है। ನಾವು ನಮ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ತಿದ್ದೇವೆ, ಇದು ಎಷ್ಟು ಸಹಜ. ಆದರೂ ಮಾಯೆ ಮರೆಸಿಬಿಡ್ತದಂತಾರೆ ಬಾಬಾ. ಅದಕ್ಕೆ ಮಕ್ಕಳು ಬಾಬಾ ಅಂತಾರೆ, ಮೆಹನತ್ ಕರ್ನಿ ಪಡ್ತೀವಿ, ಮಕ್ಕಳು ಬಹಳ ಪರಿಶ್ರಮ ಪಡಬೇಕಾಗ್ತದೆ. ಇಸ್ಮೇ ಕೊಯಿ ಹಥಿಯಾರ್ ಬಾರೋದಕ್ಕೆ ಬಾತ್ ಹೀ ನೈ ಹೇ. ಆ್ಯಕ್ಚುಲಿ ಇಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳು ಅಥವಾ ಗುಂಡು ಬಂದೂಕುಗಳ ಮಾತೇ ಇಲ್ಲ. ಲೌಕಿಕ ಜಗತ್ತಿನಲ್ಲಿ ಹೇಗೆ ಮಿಲ್ಟ್ರಿಯವರಿಗೆ ಎಲ್ಲ ಡ್ರಿಲ್ಲನ್ನು ಕಲಿಸ್ತಾರೆ, ಆದರೆ ಇಲ್ಲಿ ಆ ರೀತಿ ಯಾವುದೇ ಶಾರೀರಿಕವಾದ ಡ್ರಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ನಾ ಕೊಯ್ ಶಾಸ್ತ್ರ ಆದಿ ಉಠಾನೆ, ಇಲ್ಲಿ ಯಾವುದೇ ವೇದಶಾಸ್ತ್ರಗಳನ್ನು ಓದುವ ಅವಶ್ಯಕತೆಯೂ ಇಲ್ಲ. ಮತ್ತೇನು ಮಾಡಬೇಕು, ಸಿರ್ಫ್ ಬಾಬಾ ಕೋ ಯಾದ ಕರ್ನಾ ಹೇ, ಕೇವಲ ಒಬ್ಬ ಶಿವತಂದೆಯನ್ನೇ ನೆನಪು ಮಾಡಬೇಕು. ಬಾಪ ಜೊ ಸುನಾತೆ ಹೇ ವೋ ಧಾರಣ ಕರ್ನಾ ಹೇ. ಶಿವಬಾಬಾ ಸ್ವಯಂ ಭಗವಂತ ನಮಗೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಏನು ತಿಳಿಸ್ಕೊಡ್ತಿದ್ದಾರೋ ಅದನ್ನೇ ನಾವು ಧಾರಣೆ ಮಾಡ್ಕೋಬೇಕು. ಹಮ್ ಅಪನಾ ರಾಜ್ಯ ಭಾಗ್ಯ ಲೇ ರಹೇ ಹೇ, ನಾವು ಮಕ್ಕಳು ಈಗ ಪುನಃ ನಮ್ಮ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ತಿದ್ದೀವಿ. ಬಾಬರವರು ತಿಳಿಸ್ತಿದ್ದಾರೆ, ಜೈಸೆ ನಾಟಕ ಮೇ ಆಕ್ಟರ್ ಪಾರ್ಟ್ ಬಜಾಕರ್ ಫಿರ್ ಕಪಡೆ ಬದಲಿಕರ್ ಅಪನೆ ಘರ್ ಜಾತೆ ಹೇ. ನಾಟಕದಲ್ಲಿ ಪಾತ್ರ ಮಾಡುವಂಥ ಪಾತ್ರಧಾರಿಗಳು ನಾಟಕದಲ್ಲಿ ಪಾತ್ರ ಮಾಡುವಾಗ ನಾಟಕದ ಡ್ರೆಸ್ಸನ್ನು ಹಾಕಿಕೊಂಡಿರ್ತಾರೆ. ಪಾತ್ರ ಅಭಿನಯಿಸೋದು ಮುಗಿದ ಮೇಲೆ ನಾಟಕದ ಡ್ರೆಸ್ಸನ್ನು ತೆಗೆದು ತಮ್ಮ ಸಿಂಪಲ್ ಡ್ರೆಸ್ಸನ್ನು ಹಾಕಿಕೊಂಡು ಮನೆಗೆ ಹೋಗ್ತಾರೆ. ವೈಸೆ ತುಮಾರಿ ಬುದ್ಧಿ ಮೇ ಬಿ ಹೇನಾ, ಈಗ ತಾವು ಮಕ್ಕಳ ಬುದ್ಧಿಯಲ್ಲೂ ಇದೆ ಅಲ್ವಾ, ಅವ ನಾಟಕ ಪೂರ ಹೊನ್ನೆ ವಾಲ ಹೇ, ಇನ್ನೇನು ನಾಟಕ ಪೂರ್ಣವಾಗಿ ಬಿಡುತ್ತದೆ. ನಾವೆಲ್ಲ ಹೆಂಗೆ ಬರುವಾಗ ಅಶರೀರಿಯಾಗಿ ಬಂದೆವು ಮನೆಯಿಂದ ಪರಂಧಾಮದಿಂದ, ಈಗ ಪುನಃ ನಾವು ಅಶರೀರಿಯಾಗಿ ಮನೆಗೆ ಹೋಗಬೇಕಾಗಿದೆ. ಹಮ್ ಹರ್ ಪಾಂಚ್ ಹಜಾರ್ ವರ್ಷಕ್ಕೆ ಬಾದ್ ಪಾರ್ಟ್ ಬಜಾತೆ ಹೇ, ನಾವು ಪ್ರತಿ 5,000 ವರ್ಷದ ನಂತರ ಪಾತ್ರ ಮಾಡ್ತೀವಿ, ಅರ್ಧ ಕಲ್ಪ ರಾಜ್ಯ ಆಳ್ತೀವಿ, ಆದರೆ ಇನ್ನು ಅರ್ಧ ಕಲ್ಪ ಗುಲಾಮರಾಗಿಬಿಡ್ತೀವಿ. ಬಾಬರವ್ರು ತಿಳಿಸ್ತಿದ್ದಾರೆ, ಬಚ್ಚಂಕು ಕೊಯ್ ಜಾಸ್ತಿ ತಕ್ಲೀಫ್ ನೈ ದೇತೆ ಹೇ, ನಾನೇನು ಮಕ್ಕಳಿಗೆ ಜಾಸ್ತಿ ಕಷ್ಟ ಕೊಡೋದಿಲ್ಲ ಅಂತಾರೆ ಬಾಬಾ. ಬುದ್ಧಿ ಮೇ ಸಿರ್ಫ್ ಏಕ್ ಬಾಪಕ್ಕೂ ಯಾದ ಕರ್ನಾ ಹೇ, ಬುದ್ಧಿ ಮೇ ಕೇವಲ ಏಕ್ ಬಾಪಕ್ಕೆ ಹೀ ಯಾದರ ನೀಚಾಯಿ, ಬುದ್ಧಿಯಿಂದ ನಾವು ಒಬ್ಬ ಶಿವತಂದೆಯನ್ನೇ ನೆನಪು ಮಾಡಬೇಕು, ನಿರಂತರ ಒಬ್ಬ ಶಿವತಂದೆಯ ನೆನಪೇ ಇರಬೇಕು. ಪುರುಷಾರ್ಥಕರ ಜಿತ್ತನಾ ಹೊಸಕ್ಕೆ ಯ ಭೋಲಾ ನೀಚಾಯಿ, ಪುರುಷಾರ್ಥ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಬಾಬರವರನ್ನು ಮರೆಯದೇ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೇನು ನಾಟಕ ಅಂತೂ ಪೂರ್ಣ ಆಗಿಬಿಡ್ತದೆ, ಬಾಕಿ ಥೋಡಾ ಸಮಯ ಹೇ, ಹಮಕು ಜಾನಾ ಹೇ, ಇನ್ನೇನು ಸ್ವಲ್ಪನೇ ಸಮಯ ಉಳಿದಿದೆ, ನಾಟಕ ಮುಗೀತಂದ್ರೆ ನಾವು ವಾಪಸ್ ಮನೆಗೆ ಹೋಗುವುದೇ. ಈ ರೀತಿ ನಮ್ಮ ಜೊತೆಗೆ ನಾವೇ ಮಾತನಾಡಿಕೊಳ್ತಾ ಇರಬೇಕು ಅಂತಾರೆ ಬಾಬಾ. ನಾವೇ ಈಗ ಪಾವನಾಗಿ ಮನೆಗೆ ವಾಪಸ್ ಹೋಗ್ತೀವಿ. ಹರೇಕ್ ಬಚ್ಚ ಜಾನ್ತಾ ಹೇ ಕಿ ಮೇ ಬಾಬಾಕು ಕಿತನಾ ಯಾದ ಕರ್ತಾ ಹೂ, ಚಾಹೆ ಕೊಯಿ ಚಾರ್ಟ್ ಲಿಖೆ ಯಾ ನ ಲಿಖೆ. ಬಾಬರವರು ತಿಳಿಸ್ತಿದ್ದಾರೆ, ಯಾರು ಮಕ್ಕಳು ಚಾರ್ಟ್ ಬರೀಲಿ ಅಥವಾ ಬಿಡಲಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದಂತಾರೆ ಬಾಬಾ. ಏನು ಗೊತ್ತಾಗ್ತದೆ, ನಾವು ಇಡೀ ದಿನದಲ್ಲಿ ಎಷ್ಟು ಸಮಯ ಬಾಬರವ್ರನ್ನ ನೆನಪು ಮಾಡ್ತೀನಿ. ಪರಂತು ಬುದ್ಧಿಮೇತು ರಾತಾ ಹೇನಾ, ಚಾರ್ಟ್ ಬರೆದ್ರು ಬರೆದಿಲ್ಲ ಅಂದರೂ ನಾವು ಎಷ್ಟು ಸಮಯ ಬಾಬಾ ನೆನಪು ಮಾಡ್ತಿದ್ದೀವಿ ಅಂತ ಬುದ್ಧಿಯಲ್ಲಿ ಅಂತೂ ಇದ್ದೇ ಇರ್ತದಲ್ವಾ. ಸಾರೇ ದಿನ್ಮೆ ಅವನಿ ಕ್ಯಾ ಕ್ಯಾ ಕಿಯಾ, ಇಡೀ ದಿನದಲ್ಲಿ ನಾವು ಏನೇನು ಮಾಡಿದೆವು. ಬಾಬರವ್ರು ತಿಳಿಸ್ತಿದ್ದಾರೆ, ಜೈಸೆ ವ್ಯಾಪಾರಿ ಲೋಗ್ ಅಪನಿ ಮುರಾದಿ ಸಂಭಾಲ್ತೆ ಹೇ ರಾತ್ರಿಕೋ, ಪ್ರತಿನಿತ್ಯ ವ್ಯಾಪಾರಸ್ಥರು ರಾತ್ರಿ ತಮ್ಮ ಅವತ್ತಿನ ವ್ಯಾಪಾರದ ಲೆಕ್ಕವನ್ನು ಇಡುತ್ತಾರೆ. ಇದನ್ನು ಸಹ ವ್ಯಾಪಾರನೇ ಅಲ್ವಾ ಅಂತಾರೆ ಬಾಬಾ. ಅದಕ್ಕೆ ಇಲ್ಲಿನೂ ಏನು ಮಾಡಬೇಕು, ರಾತ್ರಿಕೋ ಸೋನೆಗೆ ಸಮಯ ಚಾಂಚ್ ಕರ್ತೆ ಹೇ, ಸಾರೇ ದಿನ್ಮೇ ಬಾಬಕ್ಕೋ ಕಿತನಾ ಯಾದ ಕಿಯಾ, ರಾತ್ರಿ ಮಲಗುವಾಗ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಬೇಕು, ಇಡೀ ದಿನದಲ್ಲಿ ನಾವು ಎಷ್ಟು ಸಮಯ ಶಿವಬಾಬರವ್ರನ್ನ ನೆನಪು ಮಾಡಿದೆವು.
कितनों को बाप का परिचय दिया, ಎಷ್ಟ ಜನರಿಗೆ ನಾವು ಬಾಬನ ಪರಿಚಯ ಕೊಟ್ಟೆವು. ಬಾಬರು ತಿಳಿಸ್ತಿದ್ದಾರೆ, ಜೊ ಹುಷಾರ್ ಹೋತೆ ಹೇ ಉನ್ಕ ಧಂದ ಅಚ್ಚಾ ಚಲ್ತಾ ಹೇ. ಯಾರು ಭಾಳ ಬುದ್ಧಿವಂತರು ಇರ್ತಾರೋ ಅವ್ರದ್ದು ಧಂದ ಭಾಳ ಚೆನ್ನಾಗಿ ನಡೀತಿರ್ತದಂತಾರೆ ಬಾಬಾ. ಬುದ್ಧುಗಳಿದ್ರೆ ಅವರ ಧಂದ ಅವ್ರ ಕೆಲಸನೂ ಅದೇ ರೀತಿ ನಡೀತಿರ್ತದೆ. ಯಾತೋ ಅಪ್ನೇ ಕಮಾಯಿ ಕರ್ನಿ ಹೇ, ಇಲ್ಲಿ ನಮಗಾಗಿ ನಾವು ಸಂಪಾದನೆಯನ್ನು ಮಾಡಿಕೊಳ್ಬೇಕು. बाप सिर्फ कहते हैं मुझे याद करो, चक्र को याद करो तो चक्रवर्ती राजा बनेंगे. बाबा अंतरे मक्कड़े केवल नन्नोब्बनन्ने नेनपु माडिरी, चक्रवन्नु नेनपु माडिरी, आग नीवे चक्रवर्ती राजरागतिरी. तो इसमें टू मच आशाएं नहीं होनी चाहिए. बाबा तिळिसुत्तिद्दारे इल्ली टू मच आसेगळु इरबारदु, ಬಹಳ ಬಹಳ ಆಸೆಗಳನ್ನು ಇಟ್ಕೊಳ್ಬಾರ್ದು. ಅದಕ್ಕೆ ಬಾಬರವರು ಉದಾಹರಣೆ ಕೊಡ್ತಾರೆ, ಗಾಂವ್ ಮೇ ರಹನೆ ವಾಲಂಕೋ ಆಶಯೇ ಕಮ್ ರಹತಿ ಹೇ. ಬಡವರು ಹಳ್ಳಿಗಳಲ್ಲಿ ಇರುವವರು ಅವರಿಗೆ ಆಸೆಗಳು ಕಡಿಮೆ ಇರ್ತದಂತಾರೆ ಬಾಬಾ. ಅಂತ ಬಹಳ ಏನು ಆಸೆಗಳನ್ನು ಅವರು ಇಟ್ಕೊಂಡಿರೋದಿಲ್ಲ. ಅರೆ ಸಾಹುಕಾರರು, ಸಾಹುಕಾರರಿಗೆ ಮಾತ್ರ ಬಹಳ ಬಹಳ ಆಸೆಗಳಿರ್ತದೆ. ಬಡವರು ತಮ್ಮ ಬಡತನದಲ್ಲಿಯೇ ಖುಷಿಯಿಂದ ಇರ್ತಾರಂತಾರೆ ಬಾಬಾ. ರೊಟ್ಲಾ ಖಾನೆ ಪರ್ ಹಿರಿಜಾತೆ ಹೇ, ಇನ್ನು ಒಣ ರೊಟ್ಟಿ ತಿನ್ನುವ ಅಭ್ಯಾಸ ಆಗಿಬಿಟ್ಟಿರ್ತದೆ ಅವರಿಗೆ. ಒಣ ರೊಟ್ಟಿ ಸಿಕ್ಕರೂ ಅದರಲ್ಲೇ ಖುಷಿಯಲ್ಲಿ ಇರ್ತಾರೆ. ಆದರೆ ಸಾಹುಕಾರರ ಇಚ್ಛೆಗಳು ಅವು ಅನ್ಲಿಮಿಟೆಡ್ ಅಂತ ಹೇಳ್ತಾರೆ ಬಾಬಾ. ಬಹಳ ಬಹಳ ಆಸೆಗಳಿರ್ತದೆ ಅವರಿಗೆ. ಎಷ್ಟು ಆಸೆಗಳನ್ನು ಪೂರೈಸ್ತಾ ಹೋಗ್ತೀವಿ ಅಷ್ಟು ಆಸೆಗಳು ಇನ್ನೂ ಏನಾಗ್ತದೆ, ಜಾಸ್ತಿನೇ ಆಗ್ತದೆ. ಬಾಬಾ ಅಂತಾರೆ, ಎಲ್ಲ ಸಾಹುಕಾರರ ಮಕ್ಕಳು ಸಹ ಮಾ ಬಾಪಕ್ಕೂ ಹೇ ತಂಗ ಕರೆದೈತೆ, ತಂದೆ ತಾಯಿಗೇನೆ ದುಃಖ ಕೊಡಲಿಕ್ಕೆ ಶುರು ಮಾಡಿಬಿಡ್ತಾರೆ ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ. ಬ್ರಹ್ಮ ತಂದೆಗೆ ಎಲ್ಲವೂ ಅನುಭವ ಇದೆ. ಎಂಥ ಅನುಭವಿ ರಥ ಅಲ್ವಾ. ಗರೀಬೊಂಬ ರಹಂಬಿ ಆತ ಹೇ, ಬಡವರನ್ನು ನೋಡಿದರೆ ದಯೆ ಬರ್ತದೆ. ಗರೀಬ್ ದೇಖೆಂಗೆ ಇತನಾ ಬಡ ಆದ್ಮಿ ಜ್ಞಾನ ಸುಂತಾ ಹೇ ತ ಹಂಬಿ ಸುನೆ. ಬಡವ್ರು ನೋಡ್ತಾರೆ, ಓಹೋ ಇಷ್ಟು ದೊಡ್ಡ ವ್ಯಕ್ತಿಗಳು ಅಲ್ಲಿ ಹೋಗಿ ಜ್ಞಾನ ಕೇಳ್ತಾರ, ಹಾಗಾದರೆ ನಾವು ಹೋಗಿ ಆ ಜ್ಞಾನವನ್ನು ಕೇಳಬೇಕು. ಚಿತ್ರತೋ ಬಾಬಾನೇ ಬಹುತು ಬನ್ವಾಯೇ ಹೇ, ಮಕ್ಕಳಿಗೆ ಜ್ಞಾನ ಅರ್ಥ ಆಗಬೇಕು ಅಂತ ಬಾಬಾ ಎಷ್ಟೆಲ್ಲ ಚಿತ್ರಗಳನ್ನು ತಯಾರು ಮಾಡಿದ್ದಾರೆ. ಬಾಬರವರು ತಿಳಿಸ್ತಿದ್ದಾರೆ, ಕೊಯ್ ಕಹತೆ ಹೇ ಹಮಕೋ ಸರ್ವಿಸ್ ಚಾಯಿ. ಕೆಲವೊಬ್ರು ಮಕ್ಕಳು ಹೇಳ್ತಾರಂತೆ, ಬಾಬಾ ನಮಗೆ ಸರ್ವಿಸ್ ಬೇಕು ಅಂತ. ಬಾಬಾ ಏನು ಹೇಳ್ತಾರೆ, ಪಹಲೆ ತುಂಬ ಹುಷಿಯಾರ್ ಬನು ಫಿರ್ ಸರ್ವಿಸ್ ಪರ ಜಾವು. ಮಕ್ಕಳೇ ಮೊದಲು ನೀವು ಬುದ್ಧಿವಂತರಾಗ್ರಿ, ಹುಷಿಯಾರಾಗ್ರಿ, ಆಮೇಲೆ ಸರ್ವಿಸ್ ಮಾಡಲಿಕ್ಕೆ ಹೋಗ್ರಿ. ಕ್ಯೋಂಕಿ ಆಜಕಲ್ ಭಕ್ತಿ ಕಾಬಿ ಜೋರ್ ಹೇ, ಇಂದಿನ ದಿನಮಾನಗಳಲ್ಲಿ ಭಕ್ತಿನೂ ಸಹ ಭಾಳ ಜೋರಾಗಿ ನಡೀತದಂತಾರೆ ಬಾಬಾ. ಏಕ ತರಪು ಸಂಜಾವು ತು ದೂಸರೆ ತರಪು ಗುರುವಂಕಿ ಚಕ್ರಿ ಚಲ್ತಿ ಹೇ. ಒಂದು ಕಡೆ ಜ್ಞಾನ ತಿಳಿಸ್ಕೊಟ್ರೆ ಇನ್ನೊಂದು ಕಡೆ ಗುರುಗಳ ಚಕ್ರ ಯೂಹದಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಆ ಗುರುಗಳೆಲ್ಲರಿಗೂ ಹೆದರಿಸ್ತಾರೆ. ಏನಂತ ಹೆದರಿಸ್ತಾರೆ, ತುಮ್ ಅಗರ್ ಭಕ್ತಿ ನಹಿ ಕರೆಂಗೇ ತೋ ತುಮಕೋ ಫಲ ಕೇಸೆ ಮಿಲೇಗಾ. ನೀವು ಭಕ್ತಿ ಮಾಡಿಲ್ಲ ಅಂದರೆ ನಿಮಗೆ ಹೆಂಗೆ ಫಲ ಸಿಗಬೇಕು, ಭಕ್ತಿಯಿಂದಲೇ ಭಗವಂತ ಸಿಗುವುದು. ಅದಕ್ಕೆ ಬಾಬಾ ತಿಳಿಸ್ತಾರೆ, ಈ ರೀತಿ ಗುರುಗಳು ಏನು ಮಾಡ್ತಾರೆ ಅವರಿಗೆ ಹೆದರಿಸಿಬಿಡ್ತಾರೆ. ಎಲ್ಲಿವರೆಗೂ ಈ ಜ್ಞಾನ ಪಕ್ಕ ಆಗುವುದಿಲ್ಲವೋ, ಈ ಜ್ಞಾನದಲ್ಲಿ ಅಥವಾ ಬಾಬರವರ ಮೇಲೆ ಸಂಪೂರ್ಣವಾಗಿ ನಿಶ್ಚಯ ಬರುವುದಿಲ್ಲವೋ, ಬಾಬಾ ಹೇಳ್ತಾರೆ ಅಲ್ಲಿವರೆಗೂ ವಿಕ್ರಮ ವಿನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಬಾಬರವರ ಜ್ಞಾನದಲ್ಲಿ ಪಕ್ಕ ಆಗಬೇಕು. ಬಾಬರವರ ಮೇಲೆ ಬಾಬಾ ತಿಳಿಸುವಂಥ ಜ್ಞಾನದಲ್ಲಿ ನಮಗೆ ಸಂಪೂರ್ಣ ನಿಶ್ಚಯ ಇರಬೇಕು. ನಮಗೆ ಭಗವಂತನೇ ಸಿಕ್ಕಿದರೆ ಅನ್ನೋದು ಪಕ್ಕ ನಿಶ್ಚಯ ಇರಬೇಕು. ಆ ಭಗವಂತ ತಿಳಿಸ್ತಿದ್ದಾರೆ, ಮುಜೆ ಯಾದಕರೋ ತೋ ವಿಕ್ರಮ ವಿನಾಶ ಹೋಜಾಯ್. ಭಗವಂತನೇ ಹೇಳ್ತಿದ್ದಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮದು ಜನ್ಮ ಜನ್ಮಾಂತರದ ಎಲ್ಲ ವಿಕರ್ಮಗಳು ವಿನಾಶ ಆಗ್ತದೆ. ನಿಶ್ಚಯ ಪಕ್ಕ ಆಗಬೇಕಲ್ವಾ ಅಂತಾರೆ ಬಾಬಾ. ಎಲ್ಲಿವರೆಗೂ ನಿಶ್ಚಯ ಪಕ್ಕ ಆಗುವುದಿಲ್ಲವೋ ಅಲ್ಲಿವರೆಗೂ ನಾವು ಯಾವ ವಿರೋಧಗಳನ್ನು ಎದುರಿಸಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ.
ನಿಮ್ಮಲ್ಲಿ ಅಪೋಜಿಷನ್ ಬಹಳ ಇದೆ ಅಂತಾರೆ ಬಾಬಾ. ತುಮ್ ಕಹತೆ ಹೋ ಏಕ್ ಬಾತ್, ವಹ ದೂಸರಿ ಬಾತ್ ಕಹತೆ. ನೀವು ಒಂದು ಮಾತು ಹೇಳ್ತೀರಿ, ಅವರೊಂದು ಮಾತು ಹೇಳುತ್ತಾರೆ. ಬಾಬಾ ಅಂತಾರೆ, ದುನಿಯಾ ಮೇ ತೋ ಬಹುತ್ ಮಟ ಪಂತೆ ಹೇ ಜಹಾ ಮನುಷ್ಯ ಜಾಕರ್ ಕುಚ್ ನಾ ಕುಚ್ ಸುನ್ಕರ್ ಆತೆ ಹೇ. ಜಗತ್ತಿನಲ್ಲಿ ಎಷ್ಟೆಲ್ಲ ಮಠ ಪಂಥಗಳಿದೆ, ಮನುಷ್ಯರಲ್ಲ ಅಲ್ಲಿ ಹೋಗಿ ಒಂದಲ್ಲ ಒಂದು ಮಾತನ್ನು ಕೇಳಿ ಬರ್ತಾರೆ. ಗೀತಾ ಕಾಭಿ ಭಿನ್ನ ಭಿನ್ನ ಅರ್ಥ ಸುನಾತೆ ಹೇ ತೋ ಮನುಷ್ಯ ಫಸ್ಟ್ ಪಡ್ತೆ ಹೇ. ಅವರೆಲ್ಲ ಪ್ರವಚನಗಳಲ್ಲಿ ಗೀತೆಯದು ಎಲ್ಲ ಭಿನ್ನ ಭಿನ್ನವಾದ ಅರ್ಥಗಳನ್ನು ಹೇಳ್ತಾ ಇರ್ತಾರೆ. ಮನುಷ್ಯರು ಅದನ್ನೇ ಕೇಳ್ತಾ ಕೇಳ್ತಾ ಅದರಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಬಾಬರವ್ರು ತಿಳಿಸ್ತಿದ್ದಾರೆ, ಸನ್ಯಾಸಿ ಕಭಿ ಗೃಹಸ್ಥಿಯೊಂಕು ನೈ ಕಹಿಂಗೆ ಕಿವಿ ಕಾರ್ಮೆ ನಹಿ ಜಾವು. ಎಂದೆಂದಿಗೂ ಸಹ ಸನ್ಯಾಸಿಗಳು ಗೃಹಸ್ಥಿಗಳಿಗೆ ನೀವು ವಿಕಾರದಲ್ಲಿ ಹೋಗಬೇಡಿ ಅಂತ ಹೇಳುವುದೇ ಇಲ್ಲ ಅಂತಾರೆ ಬಾಬಾ. ಅಗರವ ಕಹಿ ಬಿ ಕಿ ನಿರ್ವಿಕಾರಿ ಬನೋ ಫಿರ್ ಕ್ಯಾ ಹೋಗ. ಅಕಸ್ಮಾತ್ ಸನ್ಯಾಸಿಗಳೇನಾದರೂ ಹೇಳಿದರೆ ನೀವೆಲ್ಲರೂ ನಿರ್ವಿಕಾರಿಗಳಾಗ್ರಿ ಅಂತ, ಅದ್ರ ಪರಿಣಾಮ ಏನಾಗ್ಬೋದು? ಬಾಬಾ ಅಂತಾರೆ, ಅವ್ರಿಗೆ ಗುರಿ ಉದ್ದೇಶ ಅಂತೂ ಇಲ್ಲವೇ ಇಲ್ಲ. ಸರಿಯಾದ ದಾರಿ ಯಾರಿಗೂ ಗೊತ್ತೇ ಇಲ್ಲ. ಜಗತ್ತಿನಲ್ಲಿ ಎಲ್ಲರಿಗೂ ಏನು ಮಾಡ್ತಾರೆ, ಉಲ್ಟಾ ದಾರಿಯನ್ನೇ ತೋರಿಸ್ತಾರೆ. ಉಲ್ಟಾ ದಾರಿ ತೋರಿಸುವವರು ಜಗತ್ತಿನಲ್ಲಿ ಬಹಳಷ್ಟು ಜನ ಇದ್ದಾರಂತಾರೆ ಬಾಬಾ. ಸತ್ಯ ದಾರಿಯನ್ನು ತೋರಿಸುವವರು ಬಹಳ ಕಡಿಮೆ. ಬಾಬಾ ಹೇಳ್ತಾರೆ, ಅವ್ರ ಮೇಲೇನೂ ಸಹ ಮಾಯೆ ಬಹಳಷ್ಟು ವಾರ ಮಾಡ್ತಾ ಇದೆ. ದಿಲ್ ಕಹೇಗೆ ಕಿ ಪವಿತ್ರ ಬನೇ, ಪರಂತು ಮಾಯಾ ಬುದ್ಧಿ ಕುಫಿರಾತೀರ ಹೇಗೆ? ಅವರ ಅಂತರಂಗ ಹೇಳುತ್ತದೆ ನಾವು ಪವಿತ್ರವಾಗಿರಬೇಕು ಪವಿತ್ರವಾಗಿರಬೇಕು ಅಂತ, ಆದರೂ ಸಹ ಮಾಯೆ ಬುದ್ಧಿಯನ್ನು ತಿರುಗಿಸೇ ಬಿಡುತ್ತದೆ. ಬಹುತ್ ಖರಾಬ್ ಖ್ಯಾಲಾತಲಾತೀರ ಹೇಗೆ? ಮಾಯೆ ಬಹಳ ಬಹಳ ಕೆಟ್ಟ ವಿಚಾರಗಳು ಕೆಟ್ಟ ಸಂಕಲ್ಪಗಳು ಬರುವಂಗೆ ಮಾಡುತ್ತದೆ. ಮಾಯೆ ಯುದ್ಧ ಬಹಳ ಇದೆ ಅಂತಾರೆ ಬಾಬಾ. ಬಾಬಾ ಕೇತೆ, ಚಲ್ತೆ ಚಲ್ತೆ ತೂಫಾನ್ ಬಹುತಾತೆ ಹೇ, ಮಕ್ಕಳೇ ಪುರುಷಾರ್ಥದ ಮಾರ್ಗದಲ್ಲಿ ನಡೀತಾ ನಡೀತಾ ಬಂದಂಗೆ ಬಿರುಗಾಳಿಗಳು ಬಹಳಷ್ಟು ಬರ್ತದೆ. ಅಗರ್ ಕೊಯ್ಬಿ ವಿಕಾರ್ಕ ಭೂತ್ ಅಂದರ್ ಹೋಗ ತು ದಿಲ್ಕು ಖಾತಾರ ಹೇಗನ. ನಮ್ಮ ಒಳಗಡೆ ಯಾವುದಾದ್ರೂ ವಿಕಾರದ ಅಂಶ ಇದ್ರು, ಆ ವಿಕಾರಗಳ ಭೂತ ಇದ್ರು, ಅದು ನಮಗೆ ಒಳಗಡೆ ಕೊರಿತಾ ಇರ್ತದೆ. ಕೊಯ್ಕು ಕಹೇಗ ಕ್ರೋಧಕ ದಾನದು. ಇವರು ಮಕ್ಕಳು ಹೋಗಿ ಯಾರಿಗಾದರೂ ಹೇಳ್ತಾರೆ ನೀವು ಕ್ರೋಧವನ್ನು ದಾನ ಮಾಡ್ರಿ ಅಂತ, ಅವ್ರು ಖುದ್ ಕ್ರೋಧ ಕರ್ತೀರ ಹೆಂಗೆ ತೋ? ಇನ್ನೊಬ್ಬರಿಗೆ ಕ್ರೋಧವನ್ನು ದಾನ ಮಾಡ್ರಿ ಅಂತ ಹೇಳಿ ಸ್ವತಃ ಕ್ರೋಧ ಮಾಡ್ತಾ ಇದ್ರೆ ಅವ್ ಜನ ಏನು ಹೇಳ್ತಾರೆ? ತುಮ್ ಖುದ್ ಕ್ರೋಧ ಕರ್ತೀರ ಹತ್ತೆ ಹೋ ಫಿರ್ ಹಮ್ಕೋ ಕೇಸೆ ಕಹತೆ ಹೋ. ನೀವೇ ಸ್ವತಃ ಸಿಟ್ಟು ಮಾಡ್ತಿರ್ತೀರಿ, ನೀವೇ ಕ್ರೋಧ ಮಾಡ್ತಿರ್ತೀರಿ, ನಮಗೇನು ಹೇಳ್ತೀರಿ ನೀವು ಕ್ರೋಧ ಮಾಡಬೇಡ್ರಿ ಅಂತ. ತೋ ಕ್ರೋಧಕ್ಕೂ ಭೀ ಛೋಡ್ನಾ ಹೇ ಪಡೆ, ಅದಕ್ಕೆ ಬಾಬಾ ಹೇಳ್ತಾರೆ ಕ್ರೋಧವನ್ನು ಬಿಡಲೇಬೇಕು. ಕ್ರೋಧಕ್ಕೂ ಈ ಛಿಪಾಕರ್ತು ನಹಿಕೆಯ ಜಾತ ಹೇ. ಬಾಬಾ ತಿಳಿಸ್ತಾರೆ ಕ್ರೋಧ ಏನು ಮುಚ್ಚಿಟ್ಕೊಂಡು ಬಚ್ಚಿಟ್ಕೊಂಡು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕ್ರೋಧದಲ್ಲಿ ಬಹಳ ಆವಾಜ್ ಇರ್ತದಂತಾರೆ ಬಾಬಾ. ಎಷ್ಟು ಪರಸ್ಪರರಲ್ಲಿ ಕ್ರೋಧದಲ್ಲಿ ಬಂದು ಹೊಡೆದಾಡ್ತಿರ್ತಾರೆ, ಜಗಳ ಮಾಡ್ತಿರ್ತಾರೆ, ಪರಸ್ಪರ ಒಬ್ರಿಗೊಬ್ರು ಬೈತಿರ್ತಾರೆ, ನಿಂದನೆ ಮಾಡ್ತಿರ್ತಾರೆ. ತೋ ಬಾಬಾ ದೇಖತೆ ಹೇ ಕ್ರೋಧ ಕಾ ಭೂತ್ ನಿಕಲ್ತಾಯಿ ನೈ ಹೇ. ಬಾಬರವರು ನೋಡ್ತಾರೆ ಏನು ಮಾಡಿದರೂ ಇವರಲ್ಲಿರುವಂಥ ಕ್ರೋಧದ ಭೂತ ಹೊರಗೆ ಹೋಗ್ತಾನೇ ಇಲ್ಲ. ಕೊಯ್ ಕೊಯ್ ಯಹಾ ಸಮ್ಮುಖ ಬಾಬಾಕೆ ಹೋತೇವಿ ಕ್ರೋಧ ಕರ್ಲೈತೆ. ಕೆಲವರು ಕೆಲವರಂತೂ ಬಾಬರವರ ಸಮ್ಮುಖದಲ್ಲಿದ್ದುಕೊಂಡ್ರೂ ಕ್ರೋಧ ಮಾಡ್ತಾ ಇರ್ತಾರೆ. ಕ್ರೋಧದ ಭೂತ ಬಹಳ ಬಂದುಬಿಡ್ತದಂತಾರೆ ಬಾಬು. ಈ ಬಹುತ್ ಖರಾಬ್ ಹೇ, ಕ್ರೋಧದ ಭೂತ ಏನು ಕಡಿಮೆ ಇಲ್ಲ, ಇದನ್ನು ಬಹಳ ಕೆಟ್ಟದ್ದು, ಇದು ಎಲ್ಲರಿಗೂ ಬಹಳ ತೊಂದರೆ ಕೊಡ್ತದೆ. ಆದರೂ ಬಾಬಾ ಎಷ್ಟು ಪ್ರೀತಿಯಿಂದ ತಿಳಿಸ್ಕೊಡ್ತಾರೆ. ಅಗರ್ ನಾಮ್ ಬದನಾಮ್ ಕರೆಂಗೆ ತೋ ಫಿರ್ ಪದವಿ ಭ್ರಷ್ಟ ಕರೆದೆಂಗೆ. ಮಕ್ಕಳೇ ನೀವು ಕ್ರೋಧ ಮಾಡಿ ತಂದೆ ಹೆಸರಿಗೆ ಕಳಂಕ ತಂದರೆ, ತಂದೆಗೆ ಗ್ಲಾನಿಯನ್ನು ಮಾಡಿಸಿದರೆ, ಬಾಬಾ ಅಂತಾರೆ ನೀವು ನಿಮ್ಮ ಪದವಿಯನ್ನೇ ಭ್ರಷ್ಟ ಮಾಡಿಕೊಡ್ತೀರಿ. ಯಾತು ಸಮಜಾನ ಚಾಯಿ ಕಿ ತುಮ್ನೆ ಪಾಂಚ್ ವಿಕಾರ ಬಾಬಾಕೋ ದಾನ ದಿಯೇ ಹೇ. ತಿಳಿಸ್ಬೇಕಲ್ಲ ನೀವು ಪಂಚ ವಿಕಾರಗಳನ್ನು, ಐದು ವಿಕಾರಗಳನ್ನು ತಂದೆಗೆ ದಾನ ಮಾಡಿದ್ದೀರಿ. ದಾನ ಮಾಡಿದ್ದನ್ನು ಮತ್ತೆ ಯಾಕೆ ವಾಪಸ್ ತೆಗೆದುಕೊಳ್ತೀರಿ? ಅಗರ್ ಫಿರ್ ಕ್ರೋಧ ಕರ್ಲಿ ಅಥವಾ ಗ್ರಹಣ ಚುಟಿಗಾಬಿ ನಹಿ. ಬಾಬಾ ಅಂತಾರೆ ಕ್ರೋಧ ಮಾಡಿದ್ರಿ ಅಂದರೆ ಗ್ರಹಣ ಬಿಟ್ಟು ಹೋಗೋದಿಲ್ಲ, ಇನ್ನಷ್ಟು ಏನಾಗ್ತದೆ, ವೃದ್ಧಿ ಆಗ್ತಾ ಹೋಗ್ತದೆ.
ಈಗ ಕ್ರೋಧವನ್ನು ನಾವು ಬಾಬರವರಿಗೆ ದಾನ ಮಾಡಿದ ಮೇಲೆ ಮತ್ತು ನಾವು ವಾಪಸ್ ಕ್ರೋಧ ಮಾಡ್ತೀವಂದರೆ, ಕೊಟ್ಟ ದಾನವನ್ನು ವಾಪಸ್ ತೆಗೆದುಕೊಳ್ತೀವಂದರೆ ನಮಗೆ ಬಾಬರವರಿಂದ ಆಶೀರ್ವಾದ ಸಿಗೋದಿಲ್ಲ. ಅದಕ್ಕೆ ಬದಲಾಗಿ ನಾವು ಶಾಪ ಪಡ್ಕೊಂಡ್ಬಿಡ್ತೀವಿ. ಯಾಕೆಂದರೆ ಬಾಬಾ ಧರ್ಮರಾಜನೂ ಆಗಿದ್ದಾರಲ್ವಾ? ತಂದೆ ಹೌದು, ಬಾಬಾ ಶಿಕ್ಷಕ ಹೌದು, ಸದ್ಗುರು ಹೌದು, ಅರೆ ಬಾಬರವರ ಧರ್ಮರಾಜನ ರೂಪವನ್ನು ಮರಿಬಾರ್ದಲ್ವಾ? ಕ್ರೋಧ ಕರ್ಣ ಯಭಿ ಪಾಪ ಹೇ ಜಿನ್ಮೇ ಪಾಂಚ್ ವಿಕಾರ ಹೇ ಉನ್ಕೋ ಪಾಪ ಆತ್ಮ ಕಹಾ ಜಾತಾ ಹೇ. ಕ್ರೋಧ ಮಾಡುವುದು ಪಾಪನೇ ಅಂತಾರೆ ಬಾಬಾ. ಯಾರಲ್ಲಿ ಪಂಚವಿಕಾರಗಳಿದೆಯೋ ಅವರನ್ನು ಪಾಪಾತ್ಮರು ಅಂತ ಹೇಳ್ತಾರೆ. ದ್ವಾಪರ ಯುಗದಲ್ಲಿ ಕಲಿಯುಗದಲ್ಲಿರೋರೆಲ್ಲರೂ ಯಾರು? ಪಾಪಾತ್ಮರೇ. ಸತ್ಯುಗದಲ್ಲಿ ಎಲ್ಲರೂ ಪುಣ್ಯಾತ್ಮರಂತಾರೆ ಬಾಬಾ. ಅಲ್ಲಿ ಯಾರೂ ಸಹ ಪಾಪಕರ್ಮವನ್ನು ಮಾಡುವುದೇ ಇಲ್ಲ. ಯಾರಿಗೂ ಯಾವ ಕೊರತೆಯೂ ಇಲ್ಲ, ಯಾರಿಗೂ ಪಾಪ ಮಾಡುವ ಅವಶ್ಯಕತೆಯೇ ಇಲ್ಲ. ಬಾಬಾ ಅಂತಾರೆ, ಅಭಿ ಜನ್ಮ ಜನ್ಮಾಂತರಕ್ಕೆ ಪಾಪೋಂಕ ಭೋಜ ಸಿರಿಪರ್ ಬಹುತ ಹೇ. ಮಕ್ಕಳೇ, ಈಗ ನಿಮ್ಮ ತಲೆ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ಬಹಳಷ್ಟಿದೆ ಅಂತ ಹೇಳ್ತಾರೆ ಬಾಬಾ. ಈಗ ಈ ಪಾಪದ ಹೊರೆಯನ್ನು ಇಳಿಸ್ಕೊಳ್ಬೇಕಲ್ವಾ? ಬಾಬಾ ಅಂತಾರೆ, ಪಾಪದ ಹೊರೆಯನ್ನು ಇಳಿಸ್ಕೊಳ್ಳಿಕ್ಕೆ ಇದು ಸಂಗಮ ಯುಗದಲ್ಲಿ ಇಳಿಸ್ಕೊಳ್ಬೇಕು. ಶಿವತಂದೆಯ ನೆನಪಿನಿಂದಲೇ ನಾವು ಪಾಪದ ಹೊರೆಯನ್ನು ಇಳಿಸ್ಕೊಳ್ಬೇಕು. ಬಾಬರವರ ನೆನಪು ಬಿಟ್ಟರೆ ಅನ್ಯ ಯಾವ ಉಪಾಯನೂ ಇಲ್ವೇ ಇಲ್ಲ. ಬಾಬರವ್ರು ತಿಳಿಸ್ತಿದ್ದಾರೆ, ಪಹಲೆ ಯೋಗ ಬಲಸೆ ಪಾಪ ಕಟ್ ಕರ್ನಾ ಹೇ, ಮಾಯಾ ಬಡಿ ಖರಾಬ್ ಹೇ. ಬಾಬಾ ಅಂತಾರೆ, ಮಕ್ಕಳೇ ಯೋಗ ಬಲದಿಂದಲೇ ನಿಮ್ಮ ಜನ್ಮ ಜನ್ಮಾಂತರದ ಪಾಪವನ್ನು ಕಟ್ ಮಾಡ್ಕೋಬೇಕು. ಮಾಯೆ ಬಹಳ ಕೆಟ್ಟದ್ದು ಅಂತಾರೆ ಬಾಬಾ. ಲೋಭವಿ ಬಹುತೋಮೆ, ಅನೇಕ ಮಕ್ಕಳಲ್ಲಿ ಲೋಭನೂ ಬಹಳಷ್ಟಿದೆ ಅಂತಾರೆ ಬಾಬಾ. ಯಾವ ಲೋಭ? ಕಪಡೇಕ ಜೂತೇಕ ಪಾಯಿ ಪೈಸೆಕಿ ಬಾತ್ಕ ಲೋಭ ಹೇ ತೋ ಜೂಟು ಬೋಲ್ತೆ ರಾತೆ ಹೇ. ಬಾಬಾ ಅಂತಾರೆ, ಕೆಲವರಿಗೆ ಹೊಸ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಬೇಕಂತ ಲೋಭ, ಕೆಲವರಿಗೆ ಸಾಕಷ್ಟು ವೆರೈಟಿ ವೆರೈಟಿ ಚಪ್ಪಲಿಗಳನ್ನು ಧರಿಸ್ಬೇಕಂತ ಲೋಭ, ಕೆಲವರಿಗೆ ಎಲ್ಲ ಪಾಯಿ ಪೈಸೆ ಮಾತುಗಳ ಲೋಭ ಅಂತಾರೆ ಬಾಬಾ. ಲೋಭಕ್ಕೆ ವಶವಾಗಿ ಸುಳ್ಳು ಹೇಳ್ತಾ ಇರ್ತಾರೆ. ಇವೆಲ್ಲ ಲೋಭದ ನಿಶಾನೆಗಳು ಅಂತಾರೆ ಬಾಬಾ. ಇಲ್ಲಿ ಅಂತೂ ನಿಮಗೆ ಎಲ್ಲವೂ ಸಿಗ್ತದೆ. ಬಾಬರು ತಿಳಿಸ್ತಾರೆ, ಬಾಹರ್ ಮೇ ತೋ ಘರ್ ಘರ್ ಮೇ ಕಿಟ್ ಕಿಟ್ ಲಗಿ ಹುಯಿ ಹೇ, ಸಂಘ ಬಿ ಬಹುತ್ ಖರಾಬ್ ಹೇ. ಹೊರಗಿನ ಜಗತ್ತಿನಲ್ಲಿ ಮನೆ ಮನೆಯಲ್ಲಿ ಕಿಟಿಪಿಟಿ ಇದೆ ಅಂತಾರೆ ಬಾಬಾ. ಮನೆ ಮನೆಯಲ್ಲಿ ಕಿರಿಕಿರಿ ಇದೆ, ಎಲ್ಲರೂ ಲೋಭಕ್ಕೆ ವಶ ಆಗಿರ್ತಾರೆ. ಆ ವಸ್ತು ಬೇಕು, ಈ ವಸ್ತು ಬೇಕು. ಆ ವಸ್ತು ಸಿಗದೇ ಇದ್ದರೆ ಎಷ್ಟೆಲ್ಲ ತಪ್ಪುಗಳನ್ನು ಮಾಡ್ತಾರೆ, ಸುಳ್ಳುಗಳನ್ನು ಹೇಳ್ತಾರೆ. ಯಾವುದೇ ಮಾರ್ಗ ಅನುಸರಿಸಿಯಾದರೂ ಆ ವಸ್ತುವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ದಾರಿ ತಪ್ಪಿಬಿಡ್ತಾರೆ. ಬಾಬಾ ಅಂತಾರೆ, ಹೊರಗಿನ ಜಗತ್ತಿನ ಸಂಘ ಬಹಳ ಕೆಟ್ಟದ್ದು. ಪತಿ ಬ್ರಾಹ್ಮಣ್ ತೋ ಸ್ತ್ರೀ ಶೂದ್ರ, ಕೆಲವೊಮ್ಮೆ ಪತಿ ಬ್ರಾಹ್ಮಣರಾಗಿದ್ದರೆ ಅವರ ಪತ್ನಿ ಶೂದ್ರ ಆಗಿರ್ತಾರೆ, ಸ್ತ್ರೀ ಬ್ರಾಹ್ಮಣಿಯಾಗಿದ್ದರೆ ಪತಿ ಶೂದ್ರ ಆಗಿರ್ತಾರೆ. ಒಂದೇ ಮನೆಯಲ್ಲಿ ಹಂಸ ಮತ್ತು ಬಕ ಪಕ್ಷಿಗಳು, ಆವಾಗೇನಾಗ್ತದೆ? ಪ್ರತಿನಿತ್ಯ ಕಿಟಿಪಿಟಿ ನಡೀತಾನೇ ಇರ್ತದೆ. ಅದಕ್ಕೆ ಬಾಬರವ್ರು ತಿಳಿಸ್ತಿದ್ದಾರೆ, ಅಪನೇಕೋ ಶಾಂತ ರಕ್ಷಣೆಗೆ ಯುಕ್ತಿ ರಕ್ಷಣೆ ಹೋತಿ ಹೇ, ನಮ್ಮನ್ನು ನಾವು ಶಾಂತವಾಗಿಟ್ಟುಕೊಳ್ಳುವ ಯುಕ್ತಿಯನ್ನು ಮಾಡಬೇಕು. ಗರ್ಭಾರ್ ಚೋಡ್ನ ಬಿ ಬಾಬಾ ಎಲ್ಲವ ನೈ ಕರ್ತೆ, ಈ ರೀತಿ ಕಿಟಿಪಿಟಿ ಆಗ್ತದಂತ ಹೇಳಿ ಮನೆ ಮಠ ಎಲ್ಲ ಬಿಟ್ಟು ಬಿಡಲಿಕ್ಕೂ ಬಾಬಾ ಒಪ್ಪುವುದಿಲ್ಲ. ಬಾಬಾ ಅಂತಾರೆ, ಐಸೆ ಬಹುತ್ ಆಶ್ರಮ ಹೇ ಜಹಾಂ ಬಾಲ್ ಬಚ್ಚು ಸಹಿತ ಜಾಕರಾತೆ. ಜಗತ್ತಿನಲ್ಲಿ ಬಹಳಷ್ಟು ಇಂಥ ಆಶ್ರಮಗಳಿದೆ, ಅಲ್ಲಿ ತಮ್ಮ ಮಕ್ಕಳ ಸಹಿತವಾಗಿ ಹೋಗಿ ಆಶ್ರಮದಲ್ಲಿದ್ದು ಬಿಡ್ತಾರೆ. ಬಾಬಾ ಅಂತಾರೆ, ನಾವು ಎಲ್ಲಿ ಹೋದರೂ ಏರುಪೇರು ಕಿಟಿಪಿಟಿ ಕಿರಿಪಿರಿ ಇದ್ದೇ ಇರ್ತದೆ, ಶಾಂತಿ ಎಲ್ಲಿಯೂ ಇಲ್ಲವೇ ಇಲ್ಲ. ಶಾಂತಿ ಇರುವುದೇ ಶಾಂತಿಯ ದೇಶದಲ್ಲಿ, ಶಾಂತಿಯ ಜಗತ್ತಿನಲ್ಲಿ. ಈ ಕರ್ಮದ ಜಗತ್ತಿನಲ್ಲಿ, ಈ ಕಲಿಯುಗದಲ್ಲಿ, ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಶಾಂತಿ ಇಲ್ಲ. ಜಗತ್ತಿನ ತುಂಬೆಲ್ಲ ಅಶಾಂತಿಯೇ ತುಂಬಿರೋದು. ಬಾಬರವ್ರು ತಿಳಿಸ್ತಿದ್ದಾರೆ, ಸಚ್ಚಿ ಸಚ್ಚಿ ಶಾಂತಿ ಸುಖ
पवित्रता 21 जन्मों के लिए तुम बच्चों को अब मिल रही है। सत्य सत्य शांति सुखा पवित्रते ಭವಿಷ್ಯ 21 ಜನ್ಮಕ್ಕಾಗಿ ನೀವು ಮಕ್ಕಳಿಗೆ ಈಗಲೇ ಸಿಗ್ತಾ ಇದೆ. ಐಸಿ ಮತ್ ಅವ್ರ ಕೊಯ್ ದೇನಸಕ್ಕೆ ಶಿವಬಾಬರವರು ಕೊಡುವಂಥ ಶ್ರೇಷ್ಠವಾದ ಮತವನ್ನು ಇನ್ಯಾರು ಎಂದಿಗೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಬಾಬಾ ಕಹತೆ ಹೇ ಮೇ ಕಿತ್ತನಾ ದೂರ ದೇಶಿಸಿ ಆತಾ ಹೂ ಸರ್ವಿಸ್ ಕರ್ನೆ. ಬಾಬಾ ಅಂತಾರೆ, ಮಕ್ಕಳೇ ನಾನು ಸರ್ವಿಸ್ ಮಾಡೋದಕ್ಕೋಸ್ಕರ ಎಷ್ಟು ದೂರ ದೇಶದಿಂದ ಬರ್ತೀನಿ, ನಾನು ಅಷ್ಟು ದೂರದಿಂದ ಬಂದು ಸರ್ವಿಸ್ ಮಾಡ್ತೀನಿ ಅಂದಮೇಲೆ ತುಮಕೋ ಬಿ ಸರ್ವಿಸ್ ಕರ್ನಿ ಹೇನಾ, ನೀವು ಮಕ್ಕಳು ಸಹ ಸರ್ವಿಸ್ ಮಾಡಬೇಕಲ್ವಾ. ಪ್ರದರ್ಶನಿ ಮೇಲೆ ಮೇ ಬಹುತ್ ನೈ ಸಮಸ್ಯೆ, ಎಷ್ಟೆಲ್ಲ ಪ್ರದರ್ಶನಿಗಳು ನಡೀತಿರ್ತದೆ, ಮೇಳಗಳು ನಡೀತಿರ್ತದೆ. ಆದರೆ ಪ್ರದರ್ಶನಿ ಮೇಳಗಳಲ್ಲಿ ಬಹಳಷ್ಟು ಎಲ್ಲ ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಭಲ್ ಗವರ್ನರ್ ಓಪನಿಂಗ್ ಕರ್ತೇ ಹೇ ಪರಂತು ಯ ಥೋಡೆ ಹಿ ಬುದ್ಧಿ ಮೇ ಆತಾ ಹೇ ಕಿ ಇನ್ನೊಂಕು ಪರಮಾತ್ಮ ಪಢಾತೆ ಹೇ ಬ್ರಹ್ಮ ದ್ವಾರ. ಬಾಬಾ ಅಂತಾರೆ, ಕೆಲವೊಮ್ಮೆ ಗವರ್ನರೇ ಓಪನಿಂಗ್ ಮಾಡ್ತಾರೆ, ಆದರೆ ಅವ್ರ ಬುದ್ಧಿಯಲ್ಲಿ ಬರ್ತದಾ ನಮಗೆ ಸ್ವಯಂ ಭಗವಂತನೇ ಬ್ರಹ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಓದಿಸ್ತಿದ್ದಾರಂತ ಹೇಳಿ. ಸಾಕ್ಷಾತ್ ಶಿವ ಪರಮಾತ್ಮನಿಂದಲೇ ನಮಗೆ ವಿಶ್ವದ ಆಸ್ತಿ ಸಿಗ್ತದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅಂತಾರೆ ಬಾಬಾ. ಸಿರ್ಪ ಕಹತೆ ಹೇ ಅಚ್ಛಾ ಹೇ, ಕೇವಲ ಅವರೇನು ಹೇಳ್ತಾರೆ, ಇವು ಬಹಳ ಒಳ್ಳೆಯದು, ಇವರ ಜ್ಞಾನ ಬಹಳ ಒಳ್ಳೆಯದು, ಇವರ ಸಂಸ್ಥೆ ಬಹಳ ಚೆನ್ನಾಗಿದೆ, ಎಲ್ಲರೂ ಇವರು ಹೇಳುವ ಜ್ಞಾನವನ್ನು ಕೇಳಬೇಕು ಅಂತ ಹೇಳಿ ಅಚ್ಚಾಹೆ ಅಚ್ಚಾಹೆ ಅಂತ ಹೇಳುತ್ತಾರೆ. ಆದರೆ ಅವರು ಸ್ವತಃ ಇಲ್ಲಿ ಬಂದು ಏನು ಮಾಡೋದಿಲ್ಲ, ಜ್ಞಾನ ತಿಳ್ಕೊಳ್ಳೋದಿಲ್ಲ. ಬಾಬರವ್ರು ತಿಳಿಸ್ತಿದ್ದಾರೆ, ಮಾತಾಯೇ ಅಚ್ಚಾ ಕರ್ತವ್ಯ ಕರಹಿ ಹೇ ಶ್ರೇಷ್ಠಾಚಾರಿ ಬನಾರಹಿ ಹೇ. ಮಾತೆಯರು ಬಹಳ ಒಳ್ಳೆಯ ಕರ್ತವ್ಯ ಮಾಡ್ತಿದ್ದಾರಂತಾರೆ ಬಾಬಾ, ಅನೇಕರನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡ್ತಿದ್ದಾರೆ. ಭಲ್ ಯಭಿ ಲಿಖತೇ ಹೇ ಕಿ ಮೇ ಮಾನ್ತಾ ಹೂ ಕಿ ಗೀತಾ ಭಗವಾನೇ ಗಾಯಿ ಹೇ. ಕೆಲವ್ರು ಹೇಳ್ತಾರೆ, ಹೌದು ನಾವು ಒಪ್ಪುತ್ತೀವಿ, ಗೀತೆಯನ್ನು ಭಗವಂತನೇ ನುಡಿಸಿದ್ದು, ಭಗವಂತನೇ ಬರೆದಿದ್ದು. ಪರಂತು ಬುದ್ಧಿ ಮೇ ಥೋಡೆ ಬಿಡ್ತಾ ಹೇ, ಅರೆ ಬುದ್ಧಿಯಲ್ಲಿ ಎಲ್ಲಿ ಕೂತ್ಕೊಳ್ತದೆ, ನ ಪುರುಷಾರ್ಥ ಚಲ್ತಾ ಹೇ ಸಮಜ್ನೇಕ. ಇವೆಲ್ಲ ಮಾತುಗಳನ್ನು ತಿಳ್ಕೊಳ್ಳುವ ಪುರುಷಾರ್ಥನೂ ಮಾಡೋದಿಲ್ಲ, ಆಮೇಲೆ ಬುದ್ಧಿಯಲ್ಲಿ ಇವೆಲ್ಲ ಮಾತುಗಳು ಕೂತ್ಕೊಳ್ಳೋದೇ ಇಲ್ಲ ಅಂತಾರೆ ಬಾಬಾ. ತುಮಾರಿ ಬುದ್ಧಿ ಮೇ ಹೇ ಕಿ ಶಿವ ಬಾಬಾ ಬ್ರಹ್ಮ ದ್ವಾರ ಕಹತೆ ಹೇ ಕಿ ಮುಝೆ ಯಾದ ಕರೋ. ತಾವು ಮಕ್ಕಳ ಬುದ್ಧಿಯಲ್ಲಿದೆ ಅಂತಾರೆ ಬಾಬಾ. ಶಿವ ಬಾಬಾ ಬ್ರಹ್ಮ ತಂದೆಯ ಮೂಲಕ ತಿಳಿಸ್ಕೊಡ್ತಿದ್ದಾರೆ. ಏನಂತ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆವಾಗ ನೀವು ಲಕ್ಷ್ಮೀನಾರಾಯಣ ಆಗ್ತೀರಿ, ನೀವು ಎಲ್ಲರಿಗೂ ಈ ಸಂದೇಶವನ್ನು ಹೇಳಬೇಕು ಅಂತಾರೆ ಬಾಬಾ. ತುಮ್ ಪೈಗಂಬರ್ಗೆ ಬಚ್ಚೆ ಹೋ ಔರ್ ಜೋ ಬಿ ಆತೆ ಹೇ ಓ ಧರ್ಮ ಸ್ಥಾಪಕ ಹೇ, ನೀವು ಪೈಗಂಬರನ ಮಕ್ಕಳು ಅಂತಾರೆ ಬಾಬಾ. ಉಳಿದವರು ಯಾರು ಬರ್ತಾರೋ ಅವರೆಲ್ಲ ಧರ್ಮಸ್ಥಾಪಕರು. ತುಮ್ದು ಸಬಕೋ ಯ ಮೆಸೇಜ್ ಸುನಾವು ಕಿ ಬಾಬಾ ಸ್ವರ್ಗ ನೈ ದುನಿಯಾಕಿ ಸ್ಥಾಪನಾ ಕರ್ರಹೇ ಹೇ, ಎಲ್ಲರಿಗೂ ಈ ಸಂದೇಶ ಹೇಳ್ರಿ ಅಂತಾರೆ ಬಾಬಾ. ಸ್ವಯಂ ಭಗವಂತ ಹೊಸ ಜಗತ್ತಿನ ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಿದ್ದಾರೆ. ಬಾಬಾ ಕಹತೆ ಹೇ ಅಗರ್ ತುಮ್ ಮುಝೆ ಯಾದ ಕರೆಂಗೆ ಅವ್ರು ಪವಿತ್ರ ರಹೆಂಗೆ ತೊ ತುಮ್ ಬಿ ಸ್ವರ್ಗಕ್ಕೆ ಮಾಲಿಕ್ ಬನ್ ಜಾಯಂಗೆ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿದರೆ, ನೀವು ಪವಿತ್ರವಾಗಿದ್ದರೆ ನೀವು ಸ್ವರ್ಗದ ಮಾಲೀಕರಾಗಿಬಿಡ್ತೀರಿ. ಘಡಿ ಘಡಿ ಯಹ ಖ್ಯಾಲಾತ್ ಚಲನೆ ಚಾಯಿ, ಕ್ಷಣ ಕ್ಷಣಕ್ಕೂ ನಿಮ್ಮಲ್ಲಿ ಈ ವಿಚಾರಗಳು ನಡೀತಾ ಇರಬೇಕಂತಾರೆ ಬಾಬಾ. ಅರೆ ಕಚ್ಚಿ ಅವಸ್ಥಾ ಹೋನೇಕೆ ಕಾರಣ ದಂಧೆ ದೂರಿಮೆ ಆ ಜಾತೆ ಹೇ, ಅವಸ್ಥೆ ಕಚ್ಚಾ ಇರೋದ್ರಿಂದ ಈ ಉದ್ಯೋಗ ವ್ಯವಹಾರ ಅದರಲ್ಲಿ ಮುಳುಗಿಬಿಡ್ತಾರೆ, ಎಲ್ಲವನ್ನು ಮರೆತು ಬಿಡ್ತಾರೆ. ಫಿರ್ ಜೋ ಕುಚ ಮಹಾವಾಕ್ಯ ಸುಂತೆ ಹೇ ವಹ ಬಿ ವ್ಯರ್ಥನೆ ಜಾತೆ ಹೇ, ಆದರೂ ಏನು ಭಗವಂತನ ಮಹಾವಾಕ್ಯಗಳನ್ನು ಕೇಳಿರ್ತಾರೋ ಅದು ಎಂದೆಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ಬಾಬಾ ಅಂತಾರೆ, ಏಕ್ ಏಕ್ ರತ್ನ ಕಮ್ ನಹಿ ಹೇ, ಒಂದೊಂದು ಜ್ಞಾನ ರತ್ನನೂ ಏನು ಕಡಿಮೆ ಇಲ್ಲ. ಏಕ ರತ್ನ ಬಿ ಸ್ವರ್ಗ ಕಾ ಮಾಲಿಕ್ ಬನಾ ಸಕ್ತಾ ಹೇ, ಶಿವಬಾಬು ಕೊಡುವಂಥ ಒಂದೇ ಒಂದು ಜ್ಞಾನ ರತ್ನನೂ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತದೆ. ಬಾಬರವರು ತಿಳಿಸ್ತಿದ್ದಾರೆ, ಗಾಯನ ಮಾಡ್ತಾರಲ್ವ, ಭಾರತ ಹಮಾರ ಬಹುತ್ ಊಂಚ ದೇಶ ಹೇ, ಭಾರತ ನಮ್ಮದು ಅತ್ಯಂತ ಶ್ರೇಷ್ಠವಾದ ದೇಶ, ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ದೇಶನೇ ನಮ್ಮ ಭಾರತ. ತುಂಬ ಜಾನ್ತೆ ಹೋನಾ ಹಮಾರ ಭಾರತ ಜೊ ಸ್ವರ್ಗತ ವ
वह अब नरक बना है। ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಮ್ಮ ಭಾರತ ಸ್ವರ್ಗ ಆಗಿತ್ತು, ಅದೇ ಸ್ವರ್ಗೀಯ ಭಾರತ ಈಗೇನಾಗ್ಬಿಟ್ಟಿದೆ, ನರಕ ಆಗಿಬಿಟ್ಟಿದೆ. ತೊ ಬಾಬಾ ಕಹತೆ ಹೇ ಮಾಮೇಕಂ ಯಾದ ಕರೋ ತೊ ವಿಕ್ರಮ ವಿನಾಶ ಹೋಂಗೆ. ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆವಾಗ ನಿಮ್ಮದು ಜನ್ಮ ಜನ್ಮಾಂತರದ ಎಲ್ಲ ವಿಕರ್ಮಗಳು ವಿನಾಶ ಆಗ್ತದೆ. ಪ್ರಜಾತು ಢೇರ್ ಬಂತಿ ಜಾತಿ, ಪ್ರಜೆಗಳಂತೂ ಸಾಕಷ್ಟು ಜನ ತಯಾರಾಗ್ತಾರಂತಾರೆ ಬಾಬಾ. ವೃದ್ಧಿ ಭೀ ಹೋತಿ ರಹತಿ ಹೇ, ಮತ್ತು ದಿನ ಪ್ರತಿದಿನ ವೃದ್ಧಿ ಆಗ್ತಾ ಇರ್ತದೆ, ಸೆಂಟ್ರಸ್ಗಳೆಲ್ಲ ತೆರಿತಾ ಇರ್ತದೆ. ಬಾಬರವರು ಸಹ ಹೇಳ್ತಾರೆ, ಬಚ್ಚೆ ಗಾಂವ್ ಮೇ ಜಾಕರ್ ಸರ್ವಿಸ್ ಕರು, ಮಕ್ಕಳೇ ನೀವು ಹಳ್ಳಿ ಹಳ್ಳಿಗೆ ಹೋಗಿ ಸರ್ವಿಸ್ ಮಾಡ್ರಿ. ಐಸಿ ತು ಬಹುತ್ ಗಾಂವ್ ಹೇ ಜಹಾ ಮಿಲ್ ಕರ್ ಕ್ಲಾಸ್ ಕರ್ತೆ ಹೇ, ಇಂಥದ್ದು ಅನೇಕ ಊರುಗಳಿದೆ, ಅಲ್ಲಿ ಎಲ್ಲರೂ ಒಟ್ಟಾಗಿ ಏನು ಮಾಡ್ತಾರೆ, ಕ್ಲಾಸ್ ಮಾಡ್ತಾರೆ. ಪಿರು ಬಾಬಾಕೋ ಪತ್ರ ಭೀ ಲಿಖತೆ ಹೇ, ಆ ಮಕ್ಕಳು ಬಾಬರವರಿಗೆ ಪತ್ರನೂ ಬರೀತಾರೆ. ಬಾಬರು ತಿಳಿಸ್ತಿದ್ದಾರೆ, ತುಂಬ ಬಚ್ಚುಂಕ ಕಾಮ್ ಹೇ ಬ್ರಾಹ್ಮಣ ಧರ್ಮಕ್ಕೋ ಬಢಾನ, ಬ್ರಾಹ್ಮಣ ಧರ್ಮವನ್ನು ವೃದ್ಧಿ ಮಾಡುವುದೇ ಬೆಳೆಸುವುದೇ ನೀವು ಮಕ್ಕಳ ಕೆಲಸ. ಯಾಕೆಂದರೆ ಎಲ್ಲರೂ ಮನುಷ್ಯರಿಂದ ದೇವತೆಗಳಾಗಬೇಕಲ್ವ. ಯಹಾ ವಾಲಾಜು ಹೋಗ ಓರ್ ಸತ್ಸಂಗೊಮ್ಮೆ ನಹಿ ಫಸೇಗ, ಯಾರು ಬಾಬರವರ ಮಕ್ಕಳಾಗಿರ್ತಾರೋ ಯಾರು ಇಲ್ಲಿಯವರಾಗಿರ್ತಾರೋ ಅವರು ಎಂದೆಂದಿಗೂ ಅನ್ನ ಯಾವ ಸತ್ಸಂಗಗಳಲ್ಲಿಯೂ ಸಿಕ್ಕಾಕೊಳ್ಳೋದಿಲ್ಲ. ಬಾಬಾ ಅಂತಾರೆ, ಇಲ್ಲಿರುವುದೇ ಪವಿತ್ರತೆಯ ಮುಖ್ಯವಾದ ಮಾತು. ಇಸ್ಪರ್ಹಿ ಬಾಪ್ ಬಚ್ಚುಂಕೆ ಸ್ತ್ರೀ ಪುರುಷಕ್ಕೆ ಪುರುಷ ಸ್ತ್ರೀಕೆ ದುಷ್ಮನ್ ಬಂಜಾತೆ. ಬಾಬಾ ಹೇಳ್ತಾರೆ, ಇಲ್ಲಿ ಪವಿತ್ರತೆಯೇ ಬಹಳ ಮುಖ್ಯವಾದ ಧಾರಣೆ. ಪವಿತ್ರತೆಗಾಗಿನೇ ಬಾಬಾ ಹೇಳ್ತಾರೆ, ಸ್ತ್ರೀ ಪುರುಷರು ಪುರುಷ ಸ್ತ್ರೀ ಪರಸ್ಪರ ಒಬ್ರಿಗೊಬ್ರು ಶತ್ರುಗಳಾಗ್ಬಿಡ್ತಾರಂತಾರೆ ಬಾಬಾ. ಗೌರ್ಮೆಂಟ್ ಭೀ ಕಹತಿ ಹೇ ಯಾ ಕ್ಯಾ ಕರ್ತೆ ಹೇ, ಗೌರ್ಮೆಂಟು ಹೇಳ್ತದೆ ಇವರು ಏನು ಮಾಡ್ತಾರೆ ಅಂತ, ಈ ರೀತಿ ಯಾಕೆ ಆಗ್ತದೆ. ಪರಂತು ಧರ್ಮ ಮೇ ಇಂಟರ್ಫಿಯರ್ ತು ಕರ್ನಹಿ ಸಕ್ತೆ, ಅವರು ಯಾವುದೇ ಧರ್ಮದಲ್ಲಿ ಅಂತೂ ಇಂಟರ್ಫಿಯರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ಅಂತಾರೆ, ಸ್ವರಾಜ್ಯತು ಸ್ಥಾಪನ್ ಕರ್ಹಿ ಲೇಂಗೆ, ಸ್ವರಾಜ್ಯ ಅಂತೂ ಸ್ಥಾಪನೆ ಮಾಡೋದೇ. ಪಹಲಿ ಜೊ ಲಡಾಯಿ ಲಗಿ ಹೇ ಅವ್ರ ಇಸ್ಮೇ ರಾತ್ ದಿನ್ಕ ಫರ್ಕ ಹೇ, ಮೊದಲು ಏನು ಯುದ್ಧಗಳು ನಡೀತೋ ಆಗಿನ ಯುದ್ಧಗಳಿಗೂ ಮತ್ತು ಇಲ್ಲಿಯ ಜ್ಞಾನಕ್ಕೂ ಬಹಳಷ್ಟು ರಾತ್ರಿ ಹಗಲಿನಷ್ಟು ವ್ಯತ್ಯಾಸ ಇದೆ. ಬಾಬಾ ಅಂತಾರೆ, ಯುದ್ಧ ಮಾಡುವಾಗ ಮೊದಲೆಲ್ಲ ಬಾಂಬ್ಸ್ಗಳೆಲ್ಲ ಇರಲಿಲ್ಲ ಅಲ್ವಾ, ಈಗೀಗ ಎಲ್ಲ ಐಟಮ್ ಬಾಂಬ್ಸು ನ್ಯೂಕ್ಲಿಯರ್ ಬಾಂಬ್ಸು ಎಲ್ಲ ಬಾಂಬ್ಸ್ಗಳು ತಯಾರಾಗಿಬಿಟ್ಟಿದೆ. ತುಂಬ ಜಾನ್ತೆ ಹೋ ಹಮಾರೇ ರಾಜ್ಯ ಮೇ ಲಡಾಯಿ ಕಾ ನಾಮ್ ನಿಶಾನ್ ಭೀ ನಹಿ ಹೋಗ, ನಮ್ಮ ರಾಜ್ಯದಲ್ಲಿ ಯಾವುದೇ ಯುದ್ಧದ ಮಾತು ನಾಮ ನಿಶಾನಿನೇ ಇರುವುದಿಲ್ಲ ಅಂತಾರೆ ಬಾಬಾ. ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಸುಖನೇ ಸುಖ ಇದೆ, ದ್ವಾಪರ ಯುಗದಲ್ಲಿ ಕಲಿಯುಗದಲ್ಲಿ ದುಃಖ ಇದೆ. ಬಾಬಾ ಅಂತಾರೆ, ಸತ್ಯುಗ ತ್ರೇತಾಯುಗ ಅದು ಹೊಸ ಜಗತ್ತು, ದ್ವಾಪರ ಕಲಿಯುಗ ಇದು ಹಳೆಯ ಜಗತ್ತು. ದುನಿಯಾ ಏಕ ಹಿ ಹೇ ಸಿರ್ಪ ನೈ ಅವ್ರ ಪುರಾಣಿ ಬಂತಿ ಹೇ, ಜಗತ್ತಿರುವುದು ಒಂದೇ, ಅದೇ ಜಗತ್ತೇನಾಗ್ತದೆ, ಹೊಸದು ಆಗ್ತದೆ ಹಳೆಯದು ಆಗ್ತದೆ. ಅಬ್ ಪುರಾಣಿ ದುನಿಯಾ ಕಾ ವಿನಾಶ ಹೋ ನೈ ಬನ್ನೆ ವಾಲಿ ಹೇ, ಇನ್ನೇನು ಹಳೆಯ ಜಗತ್ತು ವಿನಾಶ ಆಗಿ ಹೊಸ ಜಗತ್ತು ಸ್ಥಾಪನೆ ಆಗ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. ಇನ್ನೇನು ಬಹಳ ಸಮಯ ಇಲ್ಲ, ಹೊಸ ಜಗತ್ತು ಬಂದೇ ಬಿಡ್ತದೆ. ಬಾಬರವ್ರು ತಿಳಿಸ್ತಿದ್ದಾರೆ, ಯ ಪುರಾಣಿ ದುನಿಯಾ ತೋ ಅಬ ಕೊಯ್ ಕಾಮ್ ಕಿ ನಹಿ ರಹಿ ಹೇ, ಫಿರ್ ನೈ ದುನಿಯಾ ಚಾಯೇನಾ, ಈ ಹಳೆಯ ಜಗತ್ತಂತೂ ಯಾವ ಕೆಲಸಕ್ಕೂ ಬರುವುದಿಲ್ಲ ಅಂತಾರೆ ಬಾಬಾ. ನಮಗೆಲ್ಲ ಹೊಸ ಜಗತ್ತು ಬೇಕಲ್ವ, ದೆಹಲಿ ಮೇ ಕಿತ್ತನೇ ಬಾರ್ ನಯೇ ಮಹಲ್ ಬನೇ ಹೋಂಗೆ. ಬಾಬಾ ಅಂತಾರೆ, ನಮ್ಮ ರಾಜಧಾನಿಯಾದ ದೆಹಲಿಯಲ್ಲಿ ಎಷ್ಟು ಬಾರಿ ಹೊಸ ಮಹಲ್ಗಳನ್ನು ಕಟ್ಟಿರ್ಬೋದು, ಎಷ್ಟು ಬಾರಿ ಹೊಸ ಹೊಸ ಮಹಲ್ಗಳು ತಯಾರಾಗಿರ್ಬೋದು. ಜೋ ಆತೆ ಹೇ ಓ ತೋಡು ಫೋಡ್ ಕರ್ ಫಿರ್ ಅಪನ ನಯಾ ಬನಾತೆ ಹೇ, ಯಾದಗಾರ್ ಕೇಳಿಯೇ, ಯಾರು ಬರ್ತಾರೋ ಅವರು ಹಳೆಯದನ್ನೆಲ್ಲ ಏನು ಮಾಡ್ತಾರೆ, ಬೀಳಿಸಿ ತಮ್ಮ ಯಾದಗಾರಕ್ಕೋಸ್ಕರ ಹೊಸದನ್ನು ತಯಾರು ಮಾಡ್ತಾರಂತಾರೆ ಬಾಬಾ. ಜಬ್ ಬಡಿ ಲಡಾಯಿ ಲಗೇಗಿ ತು ಎಸಬು ಟೂಟ್ ಪೂಟ್ ಹೋ ಜಾಯೇಗ. ಬಾಬಾ ಅಂತಾರೆ, ಇವಾಗ ದೊಡ್ಡ ಯುದ್ಧ ಶುರು ಆಗಿಬಿಡ್ತದೆ, ಅವು ಎಂತೆಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದರೂ ಸಹ ಮಹಲ್ಗಳಿದ್ದರೂ ಸಹ ಎಲ್ಲ ನುಚ್ಚು ನೂರಾಗ್ಬಿಡ್ತದೆ. ಬಾಬಾ ಅಂತಾರೆ, ನೈ ದುನಿಯಾ ಮೇ ನೈ ಮಹಲ್ ಬನಾಯಂಗೆ, ನಾವೆಲ್ಲ ಹೊಸ ಜಗತ್ತಿನಲ್ಲಿ ಹೊಸ ಮಹಲ್ಗಳನ್ನು ತಯಾರು ಮಾಡ್ತೀವಿ. ಫಿರ್ ಜಿತನಾ ಜೋ ಪಡೇಗ ಉತನಾ ಉಂಚು ಪದಪಾಯೇಗ,
ಯಾರು ಎಷ್ಟು ಶಿಕ್ಷಣವನ್ನು ಚೆನ್ನಾಗಿ ಓದ್ತಾರೋ ಅವರು ಅಷ್ಟು ಶ್ರೇಷ್ಠ ಪದವಿ ಪಡ್ಕೊಳ್ತಾರೆ. ಭಾವ ಅಂದರೆ ಎಲ್ಲರೂ ಒಂದೇ ರೀತಿ ಓದುವುದಿಲ್ಲ, ಕೆಲವರು ಚೆನ್ನಾಗಿ ಓದ್ತಾರೆ, ಕೆಲವರು ಕಡಿಮೆ ಓದ್ತಾರೆ, ಇದಂತೂ ನಡೀತಾನೇ ಇರ್ತದಂತಾರೆ ಭಾವ. ತುಂಬ ಚೇಯ ಪಕ್ಕ ಯಾದ ರಖೋ ಕಿ ಹಮನೆ ಅವತ್ ಸೌರಾಸಿ ಜನ್ಮ ಪೂರೈಕೆಯೇ. ಮಕ್ಕಳೇ ನೀವು ಪಕ್ಕ ನೆನ್ಪಿಟ್ಕೊಳ್ಳಿ, ನಾವು 84 ಜನ್ಮಗಳನ್ನು ಪೂರ್ಣ ಮಾಡಿದೆವು. ಅವ ಹಮಕ್ಕೂ ಘರ್ ಜಾನಾ ಹೇ, ಇನ್ನು ವಾಪಸ್ ಮನೆಗೆ ಹೋಗಬೇಕು. ಯ ಪುರಾಣ ಶರೀರ ಛೋಡ್ ಹಮ್ ಅಪನೇ ಘರ್ ಜಾಯೆ ಐಸಿ ಪಕ್ಕಿ ಅವಸ್ಥಾ ಹೋ ಜಾಯ್. ಈ ಹಳೆಯ ಶರೀರವನ್ನು ಬಿಟ್ಟು ಈಗ ನಾವು ನಮ್ಮ ಮನೆಗೆ ಹೋಗಬೇಕು. ಈ ಅವಸ್ಥೆ ನಮಗೆ ಪಕ್ಕ ಆಗಬೇಕು ಅಂತಾರೆ ಬಾಬಾ. ಈ ಅವಸ್ಥೆ ಪಕ್ಕ ಆದರೆ ಇನ್ನೇನು ಬೇಕು ಬಾಬಾ ಅಂತಾರೆ. ಐಸಿ ಅವಸ್ಥಾ ಮೇ ಕೊಯ್ ಶರೀರ ಬಿ ಛೋಡೆ ತೊ ಬಹುತ್ ಊಂಜ ಕುಲ್ಮೆ ಜನಂ ಲೆಂಗೆ. ಬಾಬಾ ಅಂದರೆ ಇಂಥ ಅವಸ್ಥೆಯಲ್ಲಿ ಶರೀರ ಬಿಟ್ಟರೂ ಸಹ ಅವರು ಬಹಳ ಶ್ರೇಷ್ಠವಾದ ಕುಲದಲ್ಲಿ ಜನ್ಮವನ್ನು ಪಡ್ಕೊಳ್ತಾರೆ. ಅಚ್ಛಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾತ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ. ಹಮ್ ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾತ್ ಪ್ಯಾರ್ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಮೊದಲನೇ ಮಾತು, ಅಪನೆ ಕಮಾಯಿ ಜಮಾ ಕರ್ನೆ ಕೇಳಿಯೇ ಬಾಪ್ ಅವ್ರ ಚಕ್ರಕ್ಕೂ ಯಾದ ಕರ್ತೆ ರಹನಾ ಹೇ. ಮಕ್ಕಳೇ ನಿಮ್ಮ ಸಂಪಾದನೆಯನ್ನು ಜಮಾ ಮಾಡ್ಕೊಳ್ಳಿಕ್ಕೆ ಒಂದು ಬಾಬರವರ ನೆನಪಿನಲ್ಲಿರಬೇಕು, ಇನ್ನು ಚಕ್ರವನ್ನು ನೆನಪು ಮಾಡ್ಕೊಳ್ತಾ ಇರಬೇಕು. ಲೇಕಿನ್ ಮಾಯಾ ಕಿ ಚಕ್ರಿ ಮೇ ಕಬಿ ನಹಿ ಆನಾ ಹೇ, ಮಾಯೆಯ ಚಕ್ರ ಯೂಹದಲ್ಲಿ ಎಂದಿಗೂ ಬರಬಾರದು ಅಂತಾರೆ ಬಾಬಾ. ಟೂ ಮಚ್ ಆಶಾಯೇ ನಹಿ ರಖನಿ ಹೇ, ನಾವು ಬಹಳಷ್ಟು ಅತಿಯಾದ ಆಸೆಗಳನ್ನು ಇಟ್ಕೊಳ್ಬಾರ್ದು. ಬಾಬನ ನೆನಪು ಮಾಡಬೇಕು, ಚಕ್ರವನ್ನು ತಿರುಗಿಸ್ತಾ ಇರಬೇಕು, ಅದರಿಂದಲೇ ನಮಗೆ ಸಂಪಾದನೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಎರಡನೇ ಮಾತು ಬಾಬರು ತಿಳಿಸ್ಕೊಡ್ತಿದ್ದಾರೆ, ಮನುಷ್ಯಂಕೂ ದೇವತಾ ಬನಾನೆ ಕೇಳಿಯೇ ಅಪನೇ ಬ್ರಾಹ್ಮಣ ಧರ್ಮಕ್ಕೂ ಬಡಾನ ಹೇ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಬೇಕಾದ್ರೆ ನಮ್ಮ ಬ್ರಾಹ್ಮಣ ಧರ್ಮದ ವೃದ್ಧಿ ಮಾಡಬೇಕು. ಬ್ರಾಹ್ಮಣ ಧರ್ಮದ ವೃದ್ಧಿ ಮಾಡಬೇಕಂದ್ರೆ ಗಾಂವ್ ಗಾಂವ್ ಮೇ ಜಾಕರ್ ಸೇವಾ ಕರ್ನೇ ಹೇ. ಬಾಬ ಅಂತಾರೆ ಹಳ್ಳಿ ಹಳ್ಳಿಗಳಿಗೂ ಹೋಗಿ ಸೇವೆಯನ್ನು ಮಾಡಬೇಕು. ಬಾಬರವರು ವರದಾನ ಕೊಡ್ತಿದ್ದಾರೆ, ಬಾರ್ ಬಾರ್ ಹಾರ್ ಖಾನೆಗೆ ಬಜಾಯ್ ಬಲಿಹಾರ ಜಾನೆ ವಾಲೆ ಮಾಸ್ಟರ್ ಸರ್ವಶಕ್ತಿಮಾನ್ ವಿಜಯಿ ಭವ. ಬಾರಿ ಬಾರಿ ಸೋಲನ್ನು ತಿನ್ನುವುದರ ಬದಲಾಗಿ ಬಲಿಹಾರಿ ಆಗುವಂತಹ ಮಾಸ್ಟರ್ ಸರ್ವಶಕ್ತಿಮಾನ್ ವಿಜಯಿ ಆತ್ಮ ಆಗಿರಿ. ಬಾಬರವರು ವಿಸ್ತಾರವಾಗಿ ತಿಳಿಸ್ಕೊಡ್ತಿದ್ದಾರೆ, ಸ್ವಯಂಕೋ ಸದಾ ವಿಜಯಿ ರತ್ನ ಸಮಜ್ಕರ್ ಹರ ಸಂಕಲ್ಪ ಅವ್ರ ಕರ್ಮಕರು. ಮಕ್ಕಳೇ ನೀವು ಸ್ವಯಂನ್ನು ಸದಾ ವಿಜಯಿ ಅಂತ ತಿಳಿದು ಪ್ರತಿಯೊಂದು ಸಂಕಲ್ಪ ಮಾಡಿರಿ, ಪ್ರತಿಯೊಂದು ಕರ್ಮ ಮಾಡಿರಿ, ಆವಾಗ ನೀವು ಎಂದೂ ಸೋಲಲಿಕ್ಕೆ ಸಾಧ್ಯವಿಲ್ಲ. ಮಾಸ್ಟರ್ ಸರ್ವಶಕ್ತಿಮಾನ್ ಕಭಿ ಹಾರ್ನ ಹೀ ಖಾ ಸಕ್ತೆ. ಯಾರು ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿರ್ತಾರೋ ಅವರು ಎಂದಿಗೂ ಮಾಯಿಗೆ ಸೋಲಲಿಕ್ಕೇ ಸಾಧ್ಯವಿಲ್ಲ. ಅಕಸ್ಮಾತ್ ಬಾರಿ ಬಾರಿ ಮಾಯಿಗೆ ಸೋಲ್ತೀವಿ ಅಂದರೆ ಧರ್ಮರಾಜಕ್ಕೆ ಮಾರ್ಖಾನಿ ಪಡಿಗೆ ಅಂತಾರೆ ಬಾಬಾ. ಇಂದಲ್ಲ ನಾಳೆ ಧರ್ಮರಾಜನಿಂದ ಬಹಳಷ್ಟು ಪೆಟ್ಟುಗಳನ್ನು ತಿನ್ನಬೇಕಾಗ್ತದೆ. ಮತ್ತು ಯಾರು ಮಾಯಿಗೆ ಸೋಲ್ತಾರೋ ಅವ್ರಿಗೂ ಭವಿಷ್ಯ ಮೇ ಹಾರ ಬನಾನೆ ಪಡೆಂಗೆ. ಭವಿಷ್ಯದಲ್ಲಿ ಬಾಬಾ ಹೇಳ್ತಾರೆ ಅವರು ಹಾರಗಳನ್ನು ತಯಾರು ಮಾಡಬೇಕಾಗ್ತದೆ. ದ್ವಾಪರಸೆ ಅನೇಕ ಮೂರ್ತಿಯಂಕೋ ಹಾರ ಪಹನಾನೆ ಪಡೆಂಗೆ. ನಾ ದ್ವಾಪರ ಯುಗದಿಂದೆಲ್ಲ ಅನೇಕ ಮೂರ್ತಿಗಳಿಗೆ ಹಾರ ಹಾಕ್ತಾರಲ್ವಾ, ಅದಕ್ಕೆ ಇವರು ಹಾರ್ ಹಾರ್ ಖಾಯಂಗೆ ಅಥವಾ ಹಾರ್ ಬನಾನೆ ಪಡೆಂಗೆ ಅಂತಾರೆ ಬಾಬಾ. ಈಗ ನೀವು ಮಾಯಿಗೆ ಸೋತ್ರಿ ಅಂದರೆ ನೀವು ಏನು ಮಾಡಬೇಕಾಗ್ತದೆ, ಹಾರಗಳನ್ನು ತಯಾರು ಮಾಡುವವರಾಗಬೇಕಾಗ್ತದೆ. ಅದಕ್ಕೋಸ್ಕರ ಹಾರ್ ಖಾನೆಗೆ ಬಜಾಯ್ ಬಲಿಹಾರ ಜಾವು, ನೀವು ಸೋಲು ತಿನ್ನುವುದರ ಬದಲಾಗಿ ಬಲಿಹಾರಿಗಳಾಗ್ರಿ. ಅಪನೇ ಸಂಪೂರ್ಣ ಸ್ವರೂಪಕ್ಕೋ ಧಾರಣ ಕರ್ಣಕ್ಕೆ ಪ್ರತಿಜ್ಞಾಕರು, ನಿಮ್ಮ ಸಂಪೂರ್ಣ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವಂತಹ ಪ್ರತಿಜ್ಞೆ ಮಾಡಿರಿ, ಆಗ ನೀವು ವಿಜಯಿಗಳಾಗ್ತೀರಿ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್, ಕಬ್
यह शब्द कमजोरी सिद्ध करता है, इसलिए कब करेंगे नहीं, अब करना है। कब यावागा ಅನ್ನುವಂಥ ಶಬ್ದವು ನಮ್ಮ ದುರ್ಬಲತೆಯನ್ನು, ನಮ್ಮ ಬಲಹೀನತೆಯನ್ನು ಸಿದ್ಧ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಯಾವ ಕಾರಣಕ್ಕೂ ಕಬ್ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಕೇಳಬಾರ್ದು ಅಂತಾರೆ ಬಾಬಾ. ಕಬ್ ಅನ್ನುವಂಗಿಲ್ಲ, ಈಗ ಯಾವಾಗಲೋ ಮಾಡುವುದು ಅಂತಲ್ಲ, ಏನು ಮಾಡಬೇಕು, ಈಗಲೇ ಮಾಡಬೇಕು, ಈಗಲೇ ಮಾಡಬೇಕು. ಅದಕ್ಕೆ ಬಾಬರವರು ನಮಗೆ ಯಾವಾಗಲೂ ಸಹ ಈ ಪಾಠವನ್ನು ಕಲಿಸ್ಕೊಟ್ಟಿದ್ದಾರೆ. ಮಕ್ಕಳೇ, ಪ್ರತಿ ಕ್ಷಣನೂ ಇದು ಅಂತಿಮ ಕ್ಷಣ. ಅದಕ್ಕೆ ಯಾವಾಗ ಅಂತ ಹೇಳಿ, ನಾವು ಯಾವಾಗಲೂ ಅಂತ ಹೇಳಿ ಯಾವುದೇ ಮಾತುಗಳನ್ನು ಪುರುಷಾರ್ಥದಲ್ಲಿ ಪೋಸ್ಟ್ಪೋನ್ ಮಾಡುವಂಗಿಲ್ಲ. ಈಗ, ಈಗಲೇ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬರೀ ಈಗ ಅಂತ ಹೇಳುವುದಲ್ಲ, ಆ ಕಾರ್ಯವನ್ನು ಈಗಲೇ ಮಾಡಬೇಕು. ಇವತ್ತಿನ ಸಮಾನ ಇದೆ, ನಾನು ಆತ್ಮ ಪವಿತ್ರತೆಯ ಸೂರ್ಯ ಆಗಿದ್ದೇನೆ. ನಾನು ಆತ್ಮ ಪವಿತ್ರತೆಯ ಸೂರ್ಯ ಆಗಿದ್ದೇನೆ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ನೇರವಾಗಿ ಕೂತ್ಕೊಳ್ಳಿ. ಸ್ವಯಂ ಆತ್ಮಜ್ಯೋತಿ ಎನ್ನುವುದನ್ನು ಕೇವಲ ಈ ಮೆಡಿಟೇಷನ್ ಟೈಮಿಗಲ್ಲ, ಇಡೀ ದಿನದಲ್ಲೂ ಸ್ಮರಿಸಿರಬೇಕು. ನಾನು ಆತ್ಮಜ್ಯೋತಿ, ನಾನು ಅವಿನಾಶಿ ಆತ್ಮ ಎನ್ನುವಂತಹ ಆಂತರಿಕ ನಿಶ್ಚಯದಿಂದ ಸ್ವಯಂ ದರ್ಶನ ಮಾಡಿಕೊಳ್ಳೋಣ. ಎಂದಿಗೂ ಆರಿ ಹೋಗದ, ಎಂದಿಗೂ ನಾಶ ಆಗದಿರುವ ಆತ್ಮಜ್ಯೋತಿ ನಾನು. ಆತ್ಮಜ್ಯೋತಿ, ನಾನು ನಿತ್ಯ ಪ್ರಕಾಶಮಯ ಪ್ರಭೆ. ನಾನು ಆತ್ಮಜ್ಯೋತಿ, ಈಶ್ವರನ ಹುಡುಕುತ್ತಾ ಹುಡುಕುತ್ತಾ ಇಂದು ಈಶ್ವರನ ಜ್ಞಾನವನ್ನು ಪಡೆದಿದ್ದೇನೆ. ನನ್ನ ತಂದೆ ಜ್ಯೋತಿ ಸ್ವರೂಪ ಪರಮಾತ್ಮ, ಸ್ವಪ್ರಕಾಶಮಯ ಚೇತನ ಶಿವ. ನನ್ನ ತಂದೆ ಸ್ವಪ್ರಕಾಶಮಯ ಜ್ಯೋತಿ ಅನಾದಿ. ನನ್ನ ತಂದೆ ಪರಮಾತ್ಮ ಜ್ಯೋತಿ ಸ್ವರೂಪ, ನಿತ್ಯ ಸರ್ವ ಗುಣಗಳಿಂದ ಸಂಪನ್ನ ಸಂಪೂರ್ಣ ಪರಮಾತ್ಮ, ಸರ್ವ ಗುಣಗಳ ಸಾಗರ. ಪರಮಾತ್ಮ ಸರ್ವರ ದುಃಖವನ್ನು ದೂರ ಮಾಡುವ ದುಃಖಹರ್ತ, ಸುಖಕರ್ತ. ಅಲೆದಾಡುವ ಆತ್ಮಗಳಿಗೆ, ಅಲೆದಾಡುವ ಮನಗಳಿಗೆ ಪರಮಾತ್ಮ ಶ್ರೇಷ್ಠ ನೆಲೆಯನ್ನು ಕೊಡುವ, ಶ್ರೇಷ್ಠ ಪದವಿಯನ್ನು ನೀಡುವ ಗತಿ ಸದ್ಗತಿದಾತ. ಅಜ್ಞಾನದ ಕೂಪದಲ್ಲಿರುವಂತಹ ಎಲ್ಲ ಆತ್ಮಜ್ಯೋತಿಗಳ ಅವಿವೇಕತನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಪ್ರಭೆಯನ್ನು ಬೀರುವ ಜ್ಞಾನೇಶ್ವರ ಪರಮಾತ್ಮ, ಜ್ಞಾನವಿಧಾತ ಪರಮಾತ್ಮ, ವಿವೇಕದಾತ ಪರಮಾತ್ಮ. ನನ್ನ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡ ಜ್ಞಾನಸಾಗರ, ತ್ರಿಕಾಲದರ್ಶಿ. ನನ್ನ ತಂದೆ ಸರ್ವಲೋಕ ಮಹೇಶ್ವರ, ತ್ರಿಲೋಕಿನಾಥ. ನನ್ನ ತಂದೆ ಪರಮಾತ್ಮ ಜ್ಯೋತಿ ಸ್ವರೂಪ ಶಿವ, ಸರ್ವ ದೇವಾತ್ಮಗಳಿಂದಲೂ ಪೂಜಿತ, ನಿತ್ಯ ಪೂಜ್ಯನೀಯ, ಎವರ್ ವಂದನೀಯನಾದ ಪರಮಾತ್ಮ, ಸದಾ ಪವಿತ್ರತೆಯ ಸಾಗರ.
ದುಃಖಿಯಾದ ಸಕಲ ಆತ್ಮಗಳಿಗೆ ಶಾಂತಿ ನೀಡುವ ಶಾಂತಿದಾತ ಪರಮಾತ್ಮ. ಪರಮಾತ್ಮನ ನೋಡಿ ನೋಡಿ ಆತ್ಮ ಹರ್ಷಿತವಾಗುತ್ತಿದೆ. ಯಾರನ್ನ ದೀರ್ಘಕಾಲ ನೋಡುತ್ತೀವಿಯೋ ಅವರ ಗುಣಗಳು ನಮ್ಮೊಳಗೆ ಬರುತ್ತವೆ. ಪರಮಾತ್ಮನನ್ನೇ ದೀರ್ಘಕಾಲ ನೋಡಿದರೆ ಪರಮಾತ್ಮನಲ್ಲಿರುವ ಪವಿತ್ರತೆ ನನ್ನ ಸ್ವಧರ್ಮವಾಗುತ್ತದೆ. ಅನುಭವಿಸಿ ಪರಮಾತ್ಮನೊಳಗಿರುವ ಸಮಾಧಾನತೆಯ ಶಕ್ತಿ ನನ್ನ ಅಂತರಂಗದಲ್ಲಿ ತುಂಬುತ್ತಿದೆ. ಪರಮಾತ್ಮನಲ್ಲಿರುವ ಶಾಂತಿಯ ನಿಧಿ ಪಡೆದು ನನ್ನ ಆತ್ಮ ಶಾಂತ ಸ್ವರೂಪ. ಪ್ರತಿ ಕಾರ್ಯದಲ್ಲೂ ಪರಮಾತ್ಮನನ್ನ ಸ್ವಾಗತಿಸೋಣ, ಪರಮಾತ್ಮನನ್ನ ಜೊತೆಗಿಡೋಣ, ಪರಮಾತ್ಮನಿಗೆ ಜವಾಬ್ದಾರಿಯನ್ನು ಅರ್ಪಿಸೋಣ. ಈಶ್ವರನನ್ನೇ ನನ್ನ ಜೊತೆಗಾರ ಎಂದು ತಿಳಿದುಕೊಂಡಿರುವ ಹೆಮ್ಮೆಯ ಭಾಗ್ಯಶಾಲಿ ಜ್ಯೋತಿ ನಾನು. ಈ ರೀತಿ ಪ್ರತಿ ಕಾರ್ಯ ಮಾಡುವಾಗ ಪರಮಾತ್ಮ ಜೊತೆಗಿದ್ದಾರೆ. ಪರಮಾತ್ಮನ ಶಕ್ತಿಯ ಶಾಲಿ ಕಿರಣಗಳು ನನ್ನ ಜೊತೆಗಿದೆ. ಈಶ್ವರನ ಶಕ್ತಿಶಾಲಿ ಪ್ರಭೆಯ ಜೊತೆಯಲ್ಲಿ ನಾನು ಸುರಕ್ಷಿತ ಇದ್ದೀನಿ ಅನ್ನುವ ಅನುಭವ ಮಾಡೋಣ. ಸದಾ ಸುರಕ್ಷಿತವಾಗಿರೋಣ. ಬೆಳಿಗ್ಗೆ ಎದ್ದ ತಕ್ಷಣ ಅನುಭವ ಮಾಡಿ, ನಾನು ಪರಮಾತ್ಮನ ಛತ್ರಛಾಯೆಯಲ್ಲಿ ಸುರಕ್ಷಿತ ಆತ್ಮ. ರಾತ್ರಿ ಮರುಹೋಗು ಸೇಮ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಓಂ ಶಾಂತಿ.
शांति ओम शांति।